संसार क्लेश संशांत सज्जनावन तत्परा दयालो महांतस्तन गुरुन नत्वा गिरं भजे। श्री राम शरणं समस्त जगतां रामं विना का गति, रामेण प्रति हन्यते कलिमलं रामाय कार्यं नमः। कलिमल श्रीराय ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹಾಗೆ ಹಿರಿಯ ಶ್ರೀಗಳವರೆಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ, ಈ ರಾಮಾಯಣ ಅನ್ನೋ ಜ್ಞಾನಯಜ್ಞವನ್ನು ಮುಂದುವರಿಸುವ ನಿನ್ನೆ ದಿವಸ ಶರಭಂಗ ಋಷಿಗಳು ಪರಮಾತ್ಮನ ಎದುರಿಗೆ ಅವರು ಅಗ್ನಿ ಪ್ರವೇಶವನ್ನು ಮಾಡಿ ಅಗ್ನಿಯಿಂದ ಅವರು ಹೊಸ ದೇಹವನ್ನು ತೆಗೆದುಕೊಂಡು ಹೊರಗೆ ಬಂದು ಪರಲೋಕವನ್ನು ಬ್ರಹ್ಮಲೋಕವನ್ನು ಸೇರಿದ್ದನ್ನು ನಿನ್ನೆ ತಿಳಿಸಿ, ಅನಂತರ ಅನೇಕ ಋಷಿಗಳಲ್ಲಿದ್ದವರು ಬಂದು ಶ್ರೀರಾಮಚಂದ್ರನನ್ನು ನಮಗೆ ರಕ್ಷಣೆಯನ್ನು ಮಾಡು, ಅನೇಕ ಮುನಿಗಳ ಶರೀರಗಳು ಇಲ್ಲಿ ಭಕ್ತರ ಶರೀರಗಳು ಇಲ್ಲಿ ವನದಲ್ಲಿ ಎಲ್ಲ ಕಡೆ ನೋಡಬಹುದು, ನಾವು ತೋರಿಸ್ತೇವೆ ಬೇಕಾದರೆ ಅಂತ ನಮ್ಮನ್ನು ನೀವು ಪರಿಪಾಲಿಸಿ, ಈ ರಾಕ್ಷಸರು ಬಂದು ನಮ್ಮನ್ನೆಲ್ಲ ಕೊಲ್ತಾ ಇದ್ದಾರೆ, ಧರ್ಮ ಮಾಡದೇ ಇರುವ ಹಾಗೆ ಕಷ್ಟವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ, ನಾನೇ ಯಾಕೆ ರಕ್ಷಣೆ ಮಾಡಬೇಕು ಅಂದರೆ, ಪರಾತ್ವತ್ವ ಗತಿ ಮೀರ ಪೃಥಿವ್ಯಾಂ ನಮ್ಮ ಮಧ್ಯತೆ, ಇಡೀ ಭೂಮಿಯಲ್ಲಿ ಹುಡುಕಿದ್ರು ಕೂಡ ನಿಮಗಿಂತ ಶ್ರೇಷ್ಠವಾದವರು ರಕ್ಷಣೆ ಮಾಡುವವರು ಯಾರೆಲ್ಲ, ಅದಕ್ಕೆ ನಿಮ್ಮನ್ನು ನಾವು ಕೇಳಿದ್ದೇವೆ ಅಂತ ಹೇಳಿದಾಗ, ಆ ಭಗವಂತನಾದ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ನೈವಮರ್ಹತ ಮಾಮತ್ತಂ ಆಗ್ನಾಭ್ಯೂಹಂ ತಪಸ್ವಿನ ಕೇವಲೇನ ಸ್ವಕಾರ್ಯೇನ ಪ್ರವೇಷ್ಟವ್ಯಂ ವನಮಯ. ನಿಮ್ಮ ಈ ಶ್ರೀರಾಮಚಂದ್ರನ ಒಂದೊಂದು ಮಾತು ಕೂಡ ನುಡಿಮತ್ತು, ಇಡೀ ವೇದನೇ ರಾಮಾಯಣವಾಗಿ ಪರಿವರ್ತನೆ ಆಯಿತು. ವೇದ ವೇದ್ಯೆ ಪರೇ ಪೂಂಸಿ ಜಾತೆ ದಶರಥಾತ್ಮಜೆ ಅಂತೇಳಿ ಅದನ್ನು ನಾವು ಇನ್ನೊಂದರೆ ಗೊತ್ತಾಗುತ್ತೆ. ಶ್ರೀರಾಮಚಂದ್ರ ಏನು ಹೇಳ್ತಾನೆ, ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ, ಏನು ನೀವು ದುಃಖ ಪಡಬೇಡಿ ಅಂತ ಹೇಳಿದ್ದ. ಅವ್ರು ಹೇಳಿದ್ದೇನು ಅಂದರೆ, ನೀವು ನಮ್ಮನ್ನು ಕುರಿತು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಮಾಡಬೇಡಿ, ಯಾಕೆಂದರೆ ಆಜ್ಞಾಭ್ಯೂಹಂ ತಪಸ್ವಿನ ತಪಸ್ವಿಗಳು ನಮಗೆ ಆಜ್ಞೆ ಮಾಡಬಹುದು. ನಾನು ನಿಮ್ಮಿಂದ ಆಜ್ಞೆ ಮಾಡಿಸಿಕೊಳ್ಳಲು ಯೋಗ್ಯನಾಗಬಹುದು ಅಂತ ಹೇಳ್ತಾರೆ. ಎಂಥ ಇದೇನೆ ಆ ಭಗವಂತ ಭಕ್ತರಿಗೆ ವಶನಾಗ್ತಾನೆ ಅಂತ ತಿಳಿಸ್ತಾನೆ. ನಾನು ತಪಸ್ವಿ, ಕೇವಲ ಸ್ವಕಾರ್ಯದಿಂದ ನಾನು ವನವನ್ನು ಪ್ರವೇಶ ಮಾಡಿದೆ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ಏನಿದೆ ಪರಮಾತ್ಮನಿಗೆ ಸ್ವಕಾರ್ಯ ಅನ್ನೋದು? ಏನೇನೂ ಇಲ್ಲ ಪರಮಾತ್ಮನಿಗೆ, ಯಾಕೆಂದರೆ ಅವನಿಗೆ ಆಗಬೇಕಾದ ಏನೂ ಇಲ್ಲ, ಆದರೂ ಕೂಡ ಸ್ವಕಾರ್ಯದಿಂದ ವನವನ್ನು ಪ್ರವೇಶ ಮಾಡಿದೆ ಅಂತ ಹೇಳ್ತಾನೆ. ಎಂಥ ವಿನಯದ ಮಾತು, ತನ್ನ ಕಾರ್ಯ ಏನಿದೆ ಅಂದರೆ ತನ್ನ ಕಾರ್ಯ ಪ್ರತಿ ವಸ್ತು ಮಾಡಿದೆ ಅಂತ. ತಪ್ಪದು ಶಾಸ್ತ್ರ ಹೇಳ್ತಾ ಇದೆ, ಈಶ್ವರ ಪ್ರವೃತ್ತೆ ಸರ್ವತ್ರ ಸ್ವಪ್ರಯೋಜನಹೀನತ್ವ ಅಂತ ಶಾಸ್ತ್ರ ಹೇಳ್ತಾರೆ. ಈಶ್ವರ ಎಲ್ಲಿ ಅಂದರೆ ಪರಮಾತ್ಮ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾನೆ ಎಲ್ಲ ಕಡೆ ನೋಡಿ, ಅವನಿಗೇನಾದ್ರು ಪ್ರಯೋಜನಕ್ಕೆ ಅವನೇನಾದರೂ ಕೆಲಸವನ್ನು ಮಾಡ್ತಾ ಇದ್ದಾನ, ಏನಾದರೂ ಒಂದು ಅಡಿ ಹೆಜ್ಜೆ ಇಟ್ಟಿದ್ದಾನ ಅವನ ಕಾರ್ಯಕ್ಕೆ ಅಂದರೆ ಅವನ ಕಾರ್ಯ ಯಾವುದೇ ಇಲ್ಲ. ಸ್ವಪ್ರಯೋಜನಹೀನತ್ವ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಮತ್ತೆ ಸ್ವಕಾರ್ಯದಿಂದ ಪ್ರವೇಶ ಮಾಡಿದ್ದೀವಿ ಅಂತಲ್ಲ, ಹಾಗಾದ್ರೆ ಭಗವಂತ ಸುಳ್ಳು ಹೇಳಿದಂಗಾಯ್ತಾ ಅಂತ
ಒಳ್ಳಾಗಲಿಲ್ಲ. ಹಾಗಾದ್ರೆ ಇಲ್ಲಿ ಮತ್ತೆ ವಿರೋಧ ಬರ್ತಲ್ಲ, ಏನು ವಿರೋಧ ಬರ್ತಿಲ್ಲ. ಅದಕ್ಕೆ ಹೇಳೋದು, ಶಾಸ್ತ್ರದ ಒಂದೊಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೆ ಶಾಸ್ತ್ರದ ಹಿನ್ನೆಲೆ ಇದೆ. ಇಲ್ಲದೆ ಅಂದರೆ ನಾವು ಹಿಂಗೆ ಏನೋ ಅವನ ಕಾರ್ಯದಿಂದ ಅವನು ಮನಕ್ಕೆ ಬಂದ ಅನ್ಕೊಳ್ತೀವಿ. ಇಲ್ಲ, ಅವನ ಕಾರ್ಯ ಇಲ್ಲ, ಆದರೆ ಅವನು ಹೇಳಿದಾನೆ ನನ್ನ ಕಾರ್ಯದಿಂದ ಬಂದೆ ಅಂದರೆ ಹೌದು. ಅವನ ಕಾರ್ಯ ಯಾವುದು? ಭಕ್ತರ ರಕ್ಷಣೆ ಮಾಡೋದೇ ಅವನ ಕಾರ್ಯ ಅಷ್ಟೇ, ಇನ್ನೇನಿಲ್ಲ. ಸ್ವಕಾರ್ಯ ಏನಂದರೆ ಅವನ ಕಾರ್ಯ ಇರೋದು ಯಾಕೆ? ವಿಷ್ಣು ಪಾಲನೆಗೆ ಅಂಥೇಳಿ ಇಡೀ ಲೋಕಕ್ಕೆ ಪ್ರಸಿದ್ಧಿ ಆಗಬೇಕು. ಅವನ ಸ್ವಕಾರ್ಯ ಅಂದರೆ ಭಕ್ತರ ರಕ್ಷಣೆ ಮಾಡಬೇಕು ಅಂತಲೇ ಅವನು ಪ್ರವೇಶ ಮಾಡಿದ್ವಾನ ಅನ್ನೋದು ಸತ್ಯನೇ. ನಾವು ತಿಳ್ಕೊಂಡಾಗೆ ಸ್ವಕಾರ್ಯ ಅಲ್ಲ, ಅದನ್ನು ಕೆಲವರು ಅರ್ಥ ಮಾಡಿಕೊಂಡೆ ಏನನ್ಕೊಂಡಿದ್ದಾರೆ, ನನ್ನ ಕಾರ್ಯಕ್ಕೆ ನಾನು ಪ್ರವೇಶ ಮಾಡಿದೆ ಅಂತ ರಾಮನೇ ಹೇಳಿದ್ದಾನೆ ಅಂತ ಅರ್ಥ ಮಾಡಿಕೊಟ್ಟು ಏನೇನೋ ಬರೀತಾರೆ. ವಿಪ್ರಕಾರ ಅಪಾಕೃಷ್ಟಂ ರಾಕ್ಷಸ ಭವಿತ ನಿಮ್ಮ ಪಿತಸ್ತು ನಿರ್ದೇಶಕರ ಪ್ರವಿಷ್ಟೋಹಂ ಇದಂ ವನಂ. ನೋಡಿ, ಅದನ್ನ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟ ಮಾಡ್ತಾನೆ ಶ್ರೀರಾಮಚಂದ್ರ, ಯಾಕೆ ನಾನು ವನವನ್ನು ಪ್ರವೇಶ ಮಾಡಿದೆ. ಅದರಲ್ಲಿ ಹೇಳ್ತಾರೆ, ವಿಪ್ರಕಾರಂ ಅಪಾಕೃಷ್ಟಂ ರಾಕ್ಷಸೈ ಭವಿತಾಂ ನಿಮಾನ್. ರಾಕ್ಷಸರುಗಳಿಂದ ನಿಮಗೆ ಏನು ಕಷ್ಟ ಬಂದಿದೆ ಅದನ್ನು ತೊಡೆದು ಹಾಕುವುದಕ್ಕೋಸ್ಕರನೇ ತಂದೆಯ ಆದೇಶವನ್ನು ಪಾಲನೆ ಮಾಡುವಾಗಿ ನಾನು ವನವಕ್ಕೆ ಬಂದಿದ್ದೇನೆ. ತಂದೆಯ ಆದೇಶ ಏನಿತ್ತು? ವನಕ್ಕೆ ಹೋಗಬೇಕು, ಭರತನ ಕೊಟ್ಟಕ್ಕಬೇಕು ಅಷ್ಟೇ. ಅಂದರೆ ಪರಮಾತ್ಮ ತಂದೆಯ ಒಂದು ಆಜ್ಞೆಯ ನೆಪ, ತಂದೆ ಆಜ್ಞೆ ಮಾಡಲಿಲ್ಲ ಅವ್ರು ಹೇಳಲಿಲ್ಲ, ಆ ಕೈಗೆ ಹೇಳಿದ ಮಾತನ್ನು ಹೇಳಿ ವರ ಕೊಟ್ಟಿದ್ದಾನೆ ಅಂತ ಹೇಳಿ ತಂದೆ ಮಾತನ್ನು ನಡೆಸ್ತೇನೆ. ತಂದೆ ಮಾತು ಎಲ್ಲರೂ ಇದೆಯಾ? ರಾಮನೇ ನೀನು ಹೊರಗೆ ಹೋಗಬೇಕು, ಹೊರಗೆ ಹೋಗಬೇಕು ಅಂತ ಎಲ್ಲೂ ಇಲ್ಲ. ಆದರೆ ಕೈಗೆ ಮಾತು ಹೊರಗೆ ಕೊಟ್ಟಿದ್ದಾನೆ ದಶರಥ, ಅದನ್ನೇ ತಂದೆ ಆಜ್ಞೆ ಅಂತ ಹೇಳಿಕೊಂಡು ಪರಮಾತ್ಮ ಹೊರಕ್ಕೆ ಹೊರಟು ಬಂದ. ಆದರೆ ಆ ಮನ ಯಾವ ಮನಕ್ಕೆ ಹೋಗಬೇಕು ಅನ್ನೋ ಉದ್ದೇಶ ಇದೆ, ಅದರ ಉದ್ದೇಶ ಪರಮಾತ್ಮನ ಉದ್ದೇಶ ಪರಮಾತ್ಮನ. ರಾಕ್ಷಸರಿಂದ ಮುನಿಗಳಿಗೆ ಏನು ಕಷ್ಟ ಬಂದಿದೆ ಅದನ್ನು ನಾನು ಪರಿಹರಿಸಬೇಕು ಅನ್ನೋ ದೃಷ್ಟಿ ಪರಮಾತ್ಮನಿಗಿತ್ತು. ಭವತಾಂ ಅರ್ಥ ಸಿದ್ಧಾರ್ಥಂ ಆಗತ ಅಮ್ಯಗಚ್ಛಯ ತಸ್ಯ ಮೇಯಂ ವನೈವಾಸೋ ಭವಿಷ್ಯತಿ ಮಹಾಫಲ. ಆದ್ದರಿಂದ ನಿಮ್ಮ ಒಂದು ಪ್ರಯೋಜನ ಸಿದ್ಧಿಗೋಸ್ಕರ ನಾನು ಬಂದಿದ್ದೇನೆ. ನೋಡಿ, ಈಗ ಇಲ್ಲಿ ಸ್ಪಷ್ಟ ಆಯಿತು, ನನ್ನ ಕಾರ್ಯಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ಅದೇ ಅವನ ಕಾರ್ಯ ಅಂತ, ಅವನ ಪ್ರಯೋಜನಕ್ಕಲ್ಲ, ಸ್ವಾರ್ಥ ಪ್ರಯೋಜನಕ್ಕಲ್ಲ. ಆಮೇಲೆ ಆಗತ್ವ ಎದುರುಚ್ಛಯ ಅಂತ, ಎದುರುಚ್ಛಯ ಅಂದರೆ ಏನು? ಏನೊಂದು ದೇವರ ಏನೋ ಯಾವುದೋ ಒಂದು ಬೈ ಚಾನ್ಸ್ ಬಂದೆ ಅಂತ ಹೇಳ್ತಾರೆ ಹಾಗೆ. ಎದುರುಚ್ಛ ಅನ್ನೋದಕ್ಕೆ ಆ ರೀತಿ ಅಂತಾರೆ. ಏನೋ ಒಂದು ಇದರಿಂದ ನಾನು ಪ್ರವೇಶ ಮಾಡಿದೆ ವನವನ್ನು. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ತದಿಚ್ಛಾ ಎದುರುಚ್ಛಾ ಸ್ಯಾತ್. ಪರಮಾತ್ಮನೇ ಇಚ್ಛೆಯೇ ಎದುರುಚ್ಛ ಅನ್ನೋದು. ಯಾರೋ ಒಂದು ಇಚ್ಛೆಯಿಂದ ಪರಮಾತ್ಮ ಕೆಲಸ ಮಾಡ್ತಾನೆ, ಇಲ್ಲ, ಏನು ನಡೀಬೇಕಾದ್ರೂ ಅದೇ ಇಚ್ಛೆ ಇರೋದು. ಪರಮಾತ್ಮನ ಇಚ್ಛೆಯಿಂದಲೇ ಎಲ್ಲವೂ ನಡೆಯುವುದು. ತಸ್ಯ ಮೇಯಂ ಮನೆಯ ವಾಸ ಭವಿಷ್ಯತಿ ಮಹಾಫಲ. ಅದರಿಂದ ನನಗೆ ವನವಾಸ ಮಾಡಿದ್ದು ಒಳ್ಳೆ ಫಲ ಸಿಗತ್ತೆ. ನಿಮ್ಮ ಒಂದು ಪ್ರಯೋಜನಕ್ಕೋಸ್ಕರ ನಾನು ಈ ವನ ಪ್ರವೇಶವನ್ನು ಮಾಡಿದ್ದೇನೆ ಅಂತ ಹೇಳಿ. ತಪಸ್ವಿನಾಂ ರಣೇ ಶತ್ರು ಅಂತೂ ಇಚ್ಛಾಮಿ ರಾಕ್ಷಸ ಪಶ್ಯಂತ ವೀರ್ಯಂ ವಿಷಯ ಸಭ್ರಾತು ಮೇ ತಪೋಧನ. ತಪಸ್ವಿನಾಂ ರಣೇ ಶತ್ರು ಅಂತೂ ಇಚ್ಛಾಮಿ ರಾಕ್ಷಸ. ತಪಸ್ವಿಗಳ ಶತ್ರುವಾದ ರಾಕ್ಷಸರನ್ನು ನಾನು ರಣದಲ್ಲಿ ಕೊಲ್ಲಬೇಕು ಅಂತ ಇಚ್ಛೆ ಪಡ್ತೀನಿ. ನೀವೆಲ್ಲ ನೋಡಿ ನನ್ನ ಒಂದು ಶಕ್ತಿಯನ್ನು
ನದಿಗಳನ್ನು ದಾಟದ ಅಂತ ಇಲ್ಲಿ ದಾಖಲು ಮಾಡ್ತಾ ಇದ್ದ ರಾಮಾಯಣದಲ್ಲಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೋದಾಗೆಲ್ಲ ನದಿಗಳು ಪರ್ವತಗಳು ಎಲ್ಲ ಪವಿತ್ರವಾದ ಸ್ಥಳಗಳು ಸಿಗ್ತವೆ. ಇಂಥ ಪವಿತ್ರವಾದ ಸ್ಥಳಗಳು ಬೇರೆ ದೇಶದಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಭಾರತ ಅನ್ನೋದು ಶ್ರೇಷ್ಠವಾದ ದೇಶ ಅಂತ ಹೇಳೋದು. ಬೇರೆ ಎಲ್ಲೂ ನದಿಗಳನ್ನು ಪೂಜೆ ಮಾಡೋದು, ಪರ್ವತಗಳನ್ನು ಪೂಜೆ ಮಾಡೋದು, ವೃಕ್ಷಗಳನ್ನು ಪೂಜೆ ಮಾಡೋದು ಎಲ್ಲೂ ನೋಡಿದರು. ಪ್ರಕೃತಿಯನ್ನು ಪೂಜೆ ಮಾಡುವ ಒಂದು ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ, ಬೇರೆ ಕಡೆಯಿಂದ ಆ ಪದ್ಧತಿ ಅನ್ನೋದನ್ನು ಗಮನಿಸಿದ್ದು. ಈಗ ಅನೇಕ ಪವಿತ್ರ ನದಿಗಳನ್ನು ದಾಟಿ ಹೋಗಿದ್ದಾನೆ. ಹೋಗುವಾಗ ಒಂದು ದೊಡ್ಡ ಮೇರು ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಪರ್ವತವನ್ನು ನೋಡಿದ್ದಾನೆ ಅಂತ ಹೇಳಿದ್ರು. ದದರ್ಶ ಅಂತ ನೋಡಿದ ಅದು ವಿಮಲಮ್ಮನಿದ್ದಾರೆ, ಬಹಳ ನಿರ್ಮಲವಾಗಿತ್ತು. ತದಸ್ತದ್ವಾಕುಮರೋ ಸತತ ವಿವಿಧ ನಿರ್ಮಣಿ ಕಾನನು ತುಳುವಶಿತು ಸೀತೆಯ ಸಾರಾಧವನು. ಆಮೇಲೆ ಇನ್ನೊಂದು ಕಾಡು ಸಿಕ್ಕಿದೆ. ಕಾಡು ಕಾಡಿನಲ್ಲಿ ಕಾಡು ಕಾಡಿನಲ್ಲಿ ಹೇಗೆ ಬಹಳ ಘನವಾದ ವನ, ಅಲ್ಲಿ ಅವರು ಬರ್ತಾ ಇದ್ದಾರೆ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ಶ್ರೀರಾಮಚಂದ್ರದೇವರು. ಪ್ರವಿಷ್ಟಸ್ತು ವನಂ ಘೋರಂ ಬಹುಪುಷ್ಪ ವರಗಣಂ ತದರ್ಶಾಶ್ರಮ ಏಕಾಂತೆ ಚೀರಮಾಲ ಪರಿಷ್ಕೃತ. ಹೀಗೆ ಘೋರವಾದ ವನವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ಆಶ್ರಮವನ್ನು ನೋಡಿದ್ದಾರೆ, ಏಕಾಂತದಲ್ಲಿರುವ ಆಶ್ರಮ. ಅಲ್ಲಿ ಬಹುಪುಷ್ಪ ಫಲ ತುಂಬಿರ್ತಕ್ಕಂಥ ವೃಕ್ಷಗಳಿಂದ ಇರ್ತಕ್ಕಂಥ ಒಂದು ಆಶ್ರಮವನ್ನು ನೋಡಿದ್ದಾರೆ. ಚೀರಮಾಲ ಪರಿಷ್ಕೃತ ಮಾಡಿದ್ದ ಚೀರಮಾಲ ಅಂದರೆ ಚೀರಮಾಲ ಅಂದರೆ ನಾರುಮಡಿ ಮೊದಲಾದ. ಆಮೇಲೆ ಅವುಗಳೇ ಅನೇಕ ವೃಕ್ಷಗಳ ಮಾಲೆ ಅಂತಿರ್ತಕ್ಕಂಥ ಆಶ್ರಮವನ್ನು ನೋಡಿದ್ದಾರೆ. ಬಹಳ ಸುಂದರವಾಗಿದೆ ಆಶ್ರಮ ನೋಡಿ. ಹಿಂದಿನ ನಮ್ಮ ತಪಸ್ವಿಗಳು ಹೆಂಗೆ ಏಕಾಂತ ಸ್ಥಳವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಪರಮಾತ್ಮನ ಆರಾಧನೆ ಮಾಡಲಿಕ್ಕೆ ನಮಗೆ ಏಕಾಂತ ಬೇಕು. ಈ ಒಂದು ನಗರದಲ್ಲಿ ಈ ಒಂದು ವಾಹನಗಳ ಭರಾಟೆಯಲ್ಲಿ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಮಾಡುವುದು ಬಹಳ ಕಷ್ಟ. ಅದಕ್ಕೋಸ್ಕರ ಹಿಂದೆ ಈ ಯಾವುದೇ ವಾಹನಗಳ ಭರಾಟೆ ಗಲಾಟೆ ಇದ್ದವರು ಕೂಡ ಈ ಜನಗಳ ಒಂದು ಮಧ್ಯೆ ಏನಿದ್ದರೆ ಪರಮಾತ್ಮನ ಮೇಲೆ ನಾವು ಮನಸ್ಸನ್ನು ಹಾಕುವುದು ಆಮೇಲೆ ಸ್ಥಿರೀಕರಿಸು ಕಷ್ಟ ಆಗುತ್ತೆ ಅಂತ ಹೇಳಿಕೊಂಡು ದೂರವಾದ ವನ, ವನದ ಮಧ್ಯದಲ್ಲಿ ಇನ್ನೊಂದು ವನ, ಅದರೊಳಗೆ ಮಧ್ಯದಲ್ಲಿ ಒಂದು ಆಶ್ರಮಗಳನ್ನು ಹೊತ್ಕೊಂಡು ಏಕಾಂತ ಅಂತ ಹೇಳ್ತಾ ಇದ್ದಾರೆ. ತತ್ರ ತಾಪಸಮಾಸೀನ ಮಲಪಂಕಜಧಾರಿಣ ರಾಮಸ್ಸು ತೀಕ್ಷ್ಣ ವಿಧಿವತ್ ತಪೋಧನ ಮಭಾಷತ. ಅಲ್ಲಿ ಒಬ್ಬರು ತಪಸ್ವಿಗಳು ಇದ್ದರು. ಅವರು ನೋಡೋದಕ್ಕೆ ಒಳ್ಳೆ ತೇಜಸ್ಸು ತಪೋಧನರು, ಪದ್ಮಾಸನ ಮೊದಲಾದವನ್ನು ಹಾಕಿಕೊಂಡು ಕೂತಿದ್ದರು. ಅವರನ್ನು ತಪೋಧನವನ್ನು ನೋಡಿ ರಾಮದೇವರು ಹೇಳ್ತಾ ಇದ್ದಾರೆ, ರಾಮೋಹಮಸ್ಮಿ ಭಗವನ್ ಭವಂತಂದಷ್ಟು ಮಾಡುತ್ತಾ ತನ್ವಾಭಿಮತ ಧರ್ಮಜ್ಞ ಮಹರ್ಷಿ ಸತ್ಯ ವಿಕ್ರಮ. ಸ್ವಾಮಿ ನಾನು ರಾಮ ಅಂತ ಭಗವಂತ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳೋದು. ನಾನು ರಾಮ ಅಂತ ಹೇಳಿ ನಾನು ಇಕ್ಷ್ವಾಕುವಂಶ ರಾಜ ಭಗವಂತ ಅದೆಲ್ಲ ಏನು ಹೇಳಿದ್ರು, ಬರೀ ರಾಮ ಅಂತ ಹೇಳಿ ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದೇನೆ, ನೀವು ನನಗೇನಾದರೂ ಆಜ್ಞೆ ಮಾಡಿ. ನೀವು ಸತ್ಯವಿಕ್ರಮರಾದ ಮಹರ್ಷಿಗಳು, ಧರ್ಮಜ್ಞರು ಅಂತ ಹೇಳ್ತಾರೆ. ಸನಿರೀಕ್ಷ ತತ್ವ ದೇವ ರಾಮಂ ಧರ್ಮಕೃತಾಂಬರಂ ಸಮಾಶ್ಲಿಷ್ಯತಮಾಭ್ಯಂ ಇದಂ ವಚನ ಮಬ್ರವೀ. ಅವರು ನೋಡಿ ರಾಮನನ್ನು ನೋಡಿ ಧರ್ಮಕೃತಾಂಬರಂ ಇದನ್ನು ಎರಡನೇ ಸಲ ಹೇಳ್ತಾರೆ. ಧರ್ಮವನ್ನು ರಕ್ಷಣೆ ಮಾಡುವುದರಲ್ಲಿ ಶ್ರೇಷ್ಠನಾದ ಶ್ರೀರಾಮನನ್ನು ನೋಡಿ ಅಲಿಂಗನ ಮಾಡಿಕೊಂಡಿದ್ದರು. ಅಲಿಂಗನ ಮಾಡಿ ಅವರು ಇದನ್ನು ಹೇಳ್ತಾ ಇದ್ದಾರೆ, ಸ್ವಾಗತಂತೆ ರಘುಶ್ರೇಷ್ಠ ರಾಮ ಸತ್ಯ ಮೃತಾಂಬರ ಆಶ್ರಮೋಯಂ ತಯಾಕ್ರಾಂತ
ರಾಮ ನಾನು ರಘುವಂಶದನು ರಘುವಂಶದರ ಏನು ಹೇಳ್ಕೊಳ್ಳಿದೆ ಅವ್ರು ನೋಡಿದ ತಕ್ಷಣ ಅವರಿಗೆ ಜ್ಞಾನಿಗಳಿಗೆ ಪರಮಾತ್ಮನ ಪರಿಚಯ ಹೆಂಗಾಗುತ್ತೆ ನೋಡಿ ಅವ್ರು ಹೇಳ್ತಾರೆ ಆಗಶ್ರೇಷ್ಠ ನೀನು ಸತ್ಯಭೃತಾಂಬರ ನೋಡಿ ಹಿಂದೆ ಧರ್ಮಭೃತಾಂಬರಂ ಅಂತ ಹೇಳಿದ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಶ್ರೇಷ್ಠ ಹಾಗೆ ಸತ್ಯಭೃತಾಂಬರ ಸತ್ಯವನ್ನು ಹೇಳುವುದರಲ್ಲಿ ನೀನು ಶ್ರೇಷ್ಠ ಹಾಗೆ ಸತ್ಯವನ್ನು ರಕ್ಷಣೆ ಮಾಡುವುದರಲ್ಲೂ ನೀನು ಶ್ರೇಷ್ಠ ಅಂದರೆ ಧರ್ಮ ಸತ್ಯ ಇವೆಲ್ಲ ಅವನ ಅಧೀನ ಪರಮಾತ್ಮನ ಅಧೀನ ಅಂತ ಎಲ್ಲವೂ ಅವನ ಅಧೀನ ಅದಕ್ಕೆ ಅವನಿಗೆ ಧರ್ಮ ಅವನಿಗೆ ಸತ್ಯ ಅಂತ ಕರೀತಾರೆ ಧರ್ಮೋ ಧರ್ಮವೇ ಉತ್ತಮಾತ ವಿಷ್ಣು ಸಂಸ್ಥಾನ ಅದೇ ಹೇಳ್ತಾ ಇದೆ ಸತ್ಯ ಸತ್ಯ ಪರಾಕ್ರಮ ಅಂತ ಧರ್ಮ ಅಂದರೂ ಅವನೇ ಸತ್ಯ ಅಂದರೂ ಅವನೇ ಯಾಕೆ ಅವೆರಡೂ ಅವನ ಅಧೀನದಲ್ಲಿದೆ ಎಲ್ಲವೂ ಕೂಡ ಓಂ ತದಧೀನತ್ವ ಅರ್ಥ ಮತ್ತು ಓಂ ಬ್ರಹ್ಮಸೂತ್ರದ ಒಂದು ನಿಯಮ ಅದನ್ನು ಹೇಳ್ತಾ ಇದೆ ಬ್ರಹ್ಮಸೂತ್ರ ಯಾವಾಗಲೂ ಕೂಡ ನಿಯಮವನ್ನು ಹೇಳ್ತದೆ ಅದೇ ಥರ ಆ ಪರಮಾತ್ಮನಿಗೆ ಎಲ್ಲ ಹೆಸರು ಹೊಂದಿದೆ ಈ ಆಶ್ರಮ ನೀನು ಬಂದ ಮೇಲೆ ಸನಾಥವಾಯಿತು ಅಂದರೆ ಮುಂದೆ ಮುಂಚೆ ಅನಾಥವಾಗಿತ್ತು ನೀನು ಬಂದಮೇಲೆ ಸನಾಥ ಆಯಿತು ಅಂದರೆ ಇದಕ್ಕೆ ಸ್ವಾಮಿಯಾಗಿ ನೀನು ಬಂದಿದ್ಯ ಮುಂದೆ ಮುಂಚೆ ಸ್ವಾಮಿಯಾಗಿದ್ದೆ ಎಲ್ಲವೂ ಅವನದೇ ಅಂದಮೇಲೆ ಎಲ್ಲದಕ್ಕೂ ಅವನೇ ಸ್ವಾಮಿ ಈಗ ಸನಾಥ ಆಗಿದ್ದಂಗೆ ಮುಂದೆ ಅನಾಥ ಆಗಿದ್ದಂಗೆ ಅಂದರೆ ಮೊದಲು ಕಾಣ್ತಾ ಇರಲಿಲ್ಲ ರಾಮ ಈಗ ಕಾಣ್ತಾ ಇದ್ದಾನಷ್ಟೇ ಈಗ ಕಂಡವನು ಸ್ವಾಮಿಯಾಗಿದ್ದಾನೆ ಹಿಂದೆ ಕಾಣದೇನೆ ಸ್ವಾಮಿಯಾಗಿದ್ದ ಅದಕ್ಕೆ ಅನಾಥ ಸ್ವನಾಥ ಅಂತ ಮುಂಚೆನು ಅನಾಥ ಅಂದರೆ ಯಾರೂ ಇಲ್ಲ ಅಂತ ಅರ್ಥ ಆದರೆ ಶಾಸ್ತ್ರ ಹೇಳ್ತಾ ಇದ್ರೆ ಅನಾಥ ಅಂದರೆ ಅಂದರೆ ಪರಮಾತ್ಮ ಅಂತ ಅರ್ಥ ಪರಮಾತ್ಮನೇ ನಾಥ ಅಂದರೆ ಸ್ವಾಮಿ ಐತಿ ಬ್ರಹ್ಮ ಅಂತ ವೇದಗಳು ಹೇಳ್ತಾ ಇದೆ ಆದ್ದರಿಂದ ಮುಂಚೆ ಅನಾಥವಾಗಿತ್ತು ಅಂದರೆ ಅದೇ ಅವನು ಸ್ವಾಮಿಯಾಗಿದ್ದ ಈಗ ಸನಾತನಾಗಿ ಕಾಣ್ತಾ ಇದ್ದಾನೆ ಅಂತ ಅಷ್ಟೇ ಪ್ರತೀಕ್ಷಮಾನ ಸ್ವಾಮೇವ ನಾರೋಹೇ ಅಮ್ಮಾಯಶ ದೇವಲೋಕಮಿತೋ ವೀರ ದೇವ ತೆಕ್ತ ಮಹೀತನೇ ಸ್ವಾಮಿ ನಾನು ನಿನ್ನನ್ನು ಎದುರು ನೋಡ್ತಾನೆ ನಾನು ದೇವಲೋಕಕ್ಕೆ ಹೋಗಲಿಲ್ಲ ಅಂತ ದೇಹಂ ತೆಕ್ತ ದೇವನ್ನು ತ್ಯಾಗ ಮಾಡಿ ನಾನು ದೇವಲೋಕಕ್ಕೆ ಹೋಗೋದಾಯಿತು ಆದರೆ ನಿನ್ನನ್ನು ನೋಡಬೇಕು ಅನ್ನೋ ಇಚ್ಛೆಯಿಂದಲೇ ಅತ್ಯುತ್ಕಟವಾದ ಇಚ್ಛೆ ಅದರಿಂದಲೇ ನಾನು ದೇವಲೋಕಕ್ಕೆ ಹೋಗಿಲ್ಲ ಅಂತ ಆದ್ದರಿಂದ ಪರಮಾತ್ಮನ ನಿರೀಕ್ಷಣೆ ಎಷ್ಟೆಷ್ಟು ಜನಕ್ಕಿತ್ತು ಎಷ್ಟೆಷ್ಟು ಜ್ಞಾನಿಗಳಿಗಿತ್ತು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ ಶ್ರೀರಾಮಚಂದ್ರ ಬರ್ತಾನೆ ಅಂತ ಕಾಯೋರು ಎಷ್ಟು ಜನ ಇತ್ತು
ಆ ಲೋಕಗಳನ್ನೆಲ್ಲ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದೇನಿದು ಲೋಕ, ಅವರ ತಪಸ್ಸಿನ ಲೋಕವನ್ನು ಗೆದ್ದಿದ್ದರೆ ಆ ಲೋಕವನ್ನು ಇವರಿಗೆ ಸಮರ್ಪಣೆ ಮಾಡೋದು ಅಂದರೆ ಆ ಲೋಕ ಎಲ್ಲ ಇವರಿಗೆ ಸಿಕ್ಕಿಬಿಡುತ್ತಾ, ಅದನ್ನು ಇನ್ನೊಬ್ಬರಿಗೆ ಹೆಂಗೆ ಕೊಡುವುದು ಅಂದರೆ ಅದೊಂದು ಆಶ್ಚರ್ಯ ರಹಸ್ಯವಾದ ತತ್ವ. ನಾವು ಹಿಂದೆನೇ ಹೇಳಿದ್ದೇವೆ ಈ ರಾಮಾಯಣ ಮಹಾಭಾರತಗಳಲ್ಲಿ ಹೆಜ್ಜೆಜ್ಜೆಗೂ ಒಂದೊಂದು ಶ್ಲೋಕಕ್ಕೂ ಕೂಡ ತತ್ವಗಳು ಇರುತ್ತವೆ. ಆ ತತ್ವಗಳನ್ನು ತಿಳ್ಕೋಬೇಕು, ಅದೇ ಮುಖ್ಯ ನಾವು ಗ್ರಂಥಗಳನ್ನು ನೋಡುವ ಉದ್ದೇಶ. ಈ ಲೋಕಗಳನ್ನು ಕೊಡುವುದು ಅಂದ್ರೇನು ಅಂದರೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸರ್ವಕರ್ಮ ಫಲತ್ಯಾಗ ತ್ಯಾಗ ಅವರು ಮನುಷ್ಯನ ಎಲ್ಲ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು. ಕರ್ಮದ ಫಲತ್ಯಾಗನೇ ಮುಖ್ಯ. ಅದನ್ನೇ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತೇಳಿ ಕರ್ಮಗಳಿಗೆ ಫಲ ಬರ್ತವೆ ಸರಿ, ಆ ಫಲದಲ್ಲಿ ಅಧಿಕಾರ ಇಲ್ಲ, ಆ ಅಧಿಕಾರವನ್ನು ತ್ಯಾಗ ಮಾಡುವುದೇ ಕರ್ಮಫಲ ತ್ಯಾಗ. ಯಾಕೆ ಕರ್ಮ ಫಲದ ತ್ಯಾಗ ಅಂದರೆ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನಾವು ಏನೇ ಕರ್ಮ ಮಾಡಿದರೂ ಕೂಡ ಅದು ನಂದಲಾಲ್ ಸ್ವಾಮಿ ಅಲ್ಲಿ ಹಿಂದೆ ನಂದೇನದು ಸ್ವಾಮಿ ಹಿಂದೆ ಇಲ್ಲವು ಅಂತ ಹರಿದಾಸರು ಅದನ್ನೇ ಹೇಳಿದ್ದಾರೆ. ಹಾಗೆ ಇಲ್ಲಿ ಸಮರ್ಪಣೆ ಮಾಡಬೇಕು. ಅಲ್ಲಿಂದ ಸರ್ವಕರ್ಮ ಫಲತ್ಯಾಗ ಅಂತ ಹೇಳ್ತಾರೆ, ಅದು ತ್ಯಾಗ ಅಂತ ಹೇಳ್ತಾರೆ ಅಂಥೇಳಿ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗೆ ಇವರು ತಮ್ಮ ಕರ್ಮಫಲವನ್ನು ತ್ಯಾಗ ಮಾಡಿದ್ದಾರೆ. ಎಲ್ಲವನ್ನೂ ನೀನು ಕೊಟ್ಟಿದ್ದೇನೆ ಸ್ವಾಮಿ, ಆ ಲೋಕದಲ್ಲಿ ನೀನು ನಿನ್ನ ಭಾರ್ಯೆಯೊಂದಿಗೆ ಲಕ್ಷ್ಮಣನೊಂದಿಗೆ ವಿವಾಹ ಮಾಡು ಅಂತ ಹೇಳ್ತಾನೆ. ತಮಗ್ರ ತಪಸಂ ದೀಪ್ತಂ ಮಹರ್ಷಿಂ ಸತ್ಯವಾದಿನ ಮೃತ್ಯುವಾಚಾತ್ಮವಾನ್ ರಾಮೋ ಬ್ರಹ್ಮಾನ ವಿಪವಾಸವ. ಆ ಉಗ್ರ ತಪಸ್ವಿಗಳಾಗಿರ್ತಕ್ಕಂಥ ಮಹರ್ಷಿಗಳು ಹೇಳಿದ ಮಾತನ್ನು ಕೇಳಿ ಸತ್ಯವಾದಿ ನಮ್ಮಿದ್ದಾರೆ. ಅವರೆಲ್ಲ ಸತ್ಯವನ್ನೇ ಮಾತಾಡ್ತಾ ಇದ್ದರು. ಮಹರ್ಷಿಗಳಿಗೆ ಅಸತ್ಯ ಮಾತಾಡುವಂಥ ಒಂದು ಸಂದರ್ಭ ಯಾಕೆ ಅಂತ ಹೇಳಿ ಅದಕ್ಕೆ ಅವರು ಸತ್ಯವಾದಿಗಳು. ಅವರಿಗೆ ರಾಮದೇವರು ಮಾತಾಡಬಹುದು, ರಾಮದೇವರು ಮಾತಾಡುವ ವಿನಯವನ್ನು ತಿಳಿಸ್ತಾರೆ. ರಾಮದೇವರಲ್ಲಿ 14 ಲೋಕಗಳು ಇಡೀ ಬ್ರಹ್ಮಾಂಡಕ್ಕೆ ಒಡೆಯ ಈ ತಪಸ್ವಿಗಳಲ್ಲಿ ಅವರು ತಪಸ್ಸಿನ ಗೆದ್ದ ಲೋಕ ಎಲ್ಲವೂ ಪರಮಾತ್ಮನದೇ. ಆದರೂ ಕೂಡ ಅವ್ರು ಹೆಂಗೆ ಮಾತಾಡಿದ್ರು ಅಂದರೆ ಬ್ರಹ್ಮಾನಮಿವ ವಾಸವ ಅಂದಿದ್ದಾರೆ. ಬ್ರಹ್ಮದೇವರ ಹತ್ತಿರ ಇಂದ್ರದೇವರು ಹೆಂಗೆ ಮಾತಾಡ್ತಾರೆ, ಕೈ ಜೋಡಿಸ್ಕೊಂಡು ತಲೆ ಬಗ್ಗಿಸಿ ಹೆಂಗೆ ಮಾತಾಡ್ತಾರೆ ಹಾಗೆ ರಾಮಚಂದ್ರಯ್ಯರು ಮಾತಾಡ್ತಾ ಇದ್ದಾರೆ ಅಂತಂದರೆ ವಿನಯ ವಿನಯ ಇರಬೇಕು. ವಿದ್ಯೋದಾತಿ ವಿನಯಂ, ವಿದ್ಯಾದಾತ ವಿನಯಂ ಅಂತ ಯಾಕೆ ಹೇಳ್ತಾರೆ, ವಿದ್ಯೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ವಿನಯ ಇದ್ದರೆ ಗೊತ್ತಾಗುತ್ತೆ. ಆ ವಿನಯ ಅದರಲ್ಲೂ ಕೂಡ ಪರಮಾತ್ಮ ಇರತಕ್ಕಂಥ ವಿನಯ ಬೇರೆ ಯಾರಿಗೂ ಇಲ್ಲ. ಅದನ್ನು ನಾವು ಉದ್ದಕ್ಕೂ ನೋಡ್ತಾ ಬರ್ಬೋದು ರಾಮಚಂದ್ರದೇವರ ವಿನಯ ಎಷ್ಟಿದೆ ಅಂತ. ಆಮೇ ವಾರಿಷ್ಯಾಮಿ ಸ್ವಯಂ ಲೋಕಾನ್ ಮಹಾಮೆ, ಇದೇ ಮಾತುಗಳನ್ನು ಹಿಂದೆ ಶರಭಂಗರು ಹೇಳಿದರು. ಅವರಿಗೆ ಅವರೇನಾಗ ಶ್ರೀರಾಮಚಂದ್ರ ಏನು ಉತ್ತರವನ್ನು ಕೊಟ್ಟಿದ್ದರೋ ಅದೇ ಉತ್ತರ ಈಗಲೂ ಕೊಡ್ತಾ ಇದ್ದಾರೆ. ಆಮೇ ವಾರಿಷ್ಯಾಮಿ ಸ್ವಯಂ ಲೋಕಾನ್ ಮಹಾಮೆ, ಅದೇ ಲೋಕಗಳನ್ನೇ ನಾನೇ ನಿಮಗೆ ಕೊಡ್ತೀನಿ ಸ್ವಾಮಿ, ಅದನ್ನು ನಾನು ನಿಮಗೆ ಕೊಡ್ತೀನಿ. ಇದರ ಒಂದು ಆಂತರ್ಯ ಏನು ಶಾಸ್ತ್ರದ ಆಂತರ್ಯ ಅಂದರೆ ಪರಮಾತ್ಮನಿಗೆ ನಾವು ಮಾಡಿದ ಕರ್ಮದ ಫಲವನ್ನು ಅರ್ಪಿಸಬೇಕು. ಪರಮಾತ್ಮ ಏನು ಮಾಡ್ತಾನೆ, ಆ ಫಲ ಇಟ್ಕೊಂಡು ಅವನೇನು ಅವನು ಬೇಕ, ಅವನು ಅದನ್ನು ದುಪ್ಪಟ್ಟು ಅನೇಕ ಪಟ್ಟು ಮಾಡಿ ಕೊಡ್ತಾನೆ. ಅದನ್ನೇ ಕೊಟ್ಟು ಅನಂತ ಮಣಿ ಮಾಡಿ ಅಂತ ಹರಿಯ ಕಥಾಪ್ರಸಾದ, ನಾವು ಒಂದಿಷ್ಟು ಕೊಟ್ಟರೆ ಅವನು ಅನಂತ ಮಾಡಿ ಕೊಡ್ತಾನೆ ಅದೇ ಕೇಳ್ತಾ ಇದ್ದಾರೆ. ಆ ಲೋಕಗಳೇನು ನಿಮಗೆ ಎಲ್ಲ ಲೋಕವನ್ನು ಕೊಡಿಸ್ತೇನೆ. ಆವಾಸಂ ಸ್ವಾಮಿ ಇಚ್ಛಾಮಿ ಪ್ರತಿಷ್ಠ ವಿವರ ಪಾಲನೆ, ಅದೀಗ ಸದ್ಯಕ್ಕೆ ನಾನು ಇಲ್ಲೇ ವಾಸ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಭವಾನ್ ಸರ್ವತ್ರ ಕುಶಲ ಸರ್ವಭೂತ ಐತೇನದ ಆಖ್ಯಾತಂ ಸರ್ವಂಗೇನ ಗೌತಮೇನ ಮಹಾತ್ಮನ. ನೀವು ಸರ್ವತ್ರ
ಕುಶಲವಾಗಿದ್ದೇನೆ. ಸರ್ವಭೂತ ಹಿತೇನತ ನೋಡಿ, ಇದು ಮುಖ್ಯ. ಹಿಂದೆ ಶರಭಂಗರಿಗೂ ಹಾಗೆ ಹೇಳಿದ್ರು, ಸರ್ವಭೂತ ಹಿತೇನತ, ಮನುಷ್ಯನಾದವನು ಎಲ್ಲ ಭೂತಗಳ ಹಿತದಲ್ಲಿರಬೇಕು. ಯಾವ ಭೂತ ಅಂದರೆ ಒಂದು ಸಣ್ಣ ಕ್ರಿಮಿ ಇಟ್ಕೊಂಡು ಎಲ್ಲ ಮನುಷ್ಯರನ್ನು ಕೂಡ ಎಲ್ಲರ ಹಿತದಲ್ಲಿರಬೇಕು. ಯಾರಿಗೂ ಕೂಡ ನಾವು ಅಹಿತವನ್ನು ಮಾಡಿಕೊಳ್ಬಾರ್ದು ಅಂತ ಅದರ ಅರ್ಥ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಖ್ಯಾತಂ ಚರಭಂಗೇನ ಗೌತಮೇನ ಮಹಾತ್ಮನ, ಚರಭಂಗ ಗೌತಮರು. ಏನಂಗಂದ್ರೆ ಗೌತಮ ಗೋತ್ರದಲ್ಲಿ ಬಂದವರು ಶರಭಂಗರು. ಅವ್ರು ಹೇಳಿದ್ದಾರೆ ನೀವು ಇಂಥವರು ಅಂತೇಳಿ. ಅಂದರೆ ಪರಮಾತ್ಮನಿಗೆ ಯಾರು ಸರ್ವಭೂತ ಇದ್ದವರಲ್ಲಿ ರಥರಾಗಿರ್ತಾರೋ ಅವನ ಕಂಡ್ರೆ ಇಷ್ಟ, ಅವನೇ ಅಲ್ಲಿಗೆ ಬರ್ತಾನೆ ಅಂತ. ಅದಕ್ಕೋಸ್ಕರ ಶರಭಂಗರ ಅಂತಲೂ ಹೋದ, ಈ ಸುತೀಕ್ಷ್ಣ ಅಂತಲೂ ಬಂದಿದ್ದ. ಏ ಮುಕ್ತಸ್ಥ ರಾಮೇಣ ಮಹರ್ಷಿ ಲೋಕವಿಶ್ವತ ಅಬ್ರವೀನ್ ಮಧುರಂ ವಾಕ್ಯಂ ಹರ್ಷೇಣ ಮಾತಾ ಪಿತ. ಅದನ್ನು ಕೇಳಿ ಆ ಮಹರ್ಷಿಗಳಿಗೆ ಬಹಳ ಸಂತೋಷವಾಗಿದೆ. ಮಧುರವಾದ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅಯಮೇವ ಬ್ರಹ್ಮೋ ರಾಮ ಗುಣವಾನ್ ರಮ್ಯತಾಮಿತಿ ಋಷಿ ಸಂತಾನ ಚರಿತ ಸದಾ ಮೂಲ ಫಲೇರಿತ. ಹಾಗೆ ಆಗಲಿ, ಈ ಆಶ್ರಮ ಇರುವುದೇ ನಿಮಗೋಸ್ಕರ. ಇಲ್ಲಿ ನೀವು ಸುಖವಾಗಿರ್ಬೋದು. ಗುಣವಾನ್, ಇದು ಗುಣವಂತವಾಗಿರ್ತಕ್ಕಂಥ ಆಶ್ರಮ, ಗುಣವುಳ್ಳ ಆಶ್ರಮ. ನೋಡಿ, ಆಶ್ರಮಕ್ಕೆ ಗುಣ ಇರಬೇಕು ಅಂತ ಹೇಳಿದ್ರು. ಅಂದರೆ ನಾವು ಎಲ್ಲಿ ವಾಸ ಮಾಡ್ತೀವೋ ಅದು ಗುಣವನ್ನು ಹೊಂದಿರುವುದಾಗಿರಬೇಕು. ಅಷ್ಟು ರಮ್ಯವಾಗಿದೆ ಇದು. ಋಷಿ ಸಂಧಾನ ಚರಿತ, ಅನೇಕ ಋಷಿಗಳ ಸಮೂಹ ಇಲ್ಲಿದೆ. ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸದಾ ಮೂಲ ಫಲ ಇರುತ್ತಾರೆ ಅವರು. ಕೇವಲ ಮೂಲ ಫಲಗಳಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅಂದರೆ ಕೇವಲ ಹಣ್ಣು ಗೆಡ್ಡೆ ಗೆಣಸು ಇಷ್ಟೇ ಅವರ ಆಹಾರ. ಆದ್ದರಿಂದ ಅವರು ಸಾವಿರಾರು ವರ್ಷ ಬದುಕ್ತಾ ಇದ್ದರು. ಈಗ ಬೇಕಾದಷ್ಟು ತಿಂತಾರೆ, ವಿಟಮಿನ್ಗಳು ಅದು ಇದು, ವಿಟಮಿನ್ ಮಿನರಲ್ಸ್ ಅಂತೇನೂ ತಿಂತಾರೆ. ಆದರೆ ಅವರಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಅವರು ಬಂದಿರೋದು ಪರಮಾತ್ಮನ ಆರಾಧನೆಯಿಂದ, ಧರ್ಮಾಚರಣೆಯಿಂದ ಅವರಿಗೆ ಆಯಸ್ಸು ದೀರ್ಘವಾಗಿ ಅನ್ನೋದನ್ನು ಮರಿಬಾರ್ದು. ಹಿಮ ಆಶ್ರಮ ಆಗತ್ಯ ಆಗಮ್ಯ ಮೃಗಸಂಗ ಮೀಯಸ ಅಹತ್ವಾಪತಿ ಗಚ್ಚಂತಿ ಲೋಭಯುತ್ವಾತೋ ಭಯ. ಈ ಆಶ್ರಮದಲ್ಲಿ ಶ್ರೀರಾಮಚಂದ್ರ, ಮೃಗ ಸಮೂಹಗಳು ಬರ್ತವೆ, ಅನೇಕ ಪ್ರಾಣಿಗಳು ಬರ್ತವೆ. ಒಂದು ಒಬ್ಬನನ್ನು ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ಕೊಲ್ಲುವುದೇ ಇಲ್ಲ. ಅಹತ್ವ ಅಂತಿದ್ದಾರೆ, ಕೊಲ್ಲದೇನೆ ಹೋಗ್ಬಿಡ್ತಾರೆ. ಇಲ್ಲಿ ಏನು ಭಯನೇ ಇಲ್ಲ. ನೋಡಿ, ಕಾಡಿನ ಮಧ್ಯೆ ವಾಸ ಮಾಡ್ತಾ ಇದ್ದಾರೆ, ಏನು ಭಯ ಇಲ್ಲ. ನಾವು ನಾಡಿನ ಮಧ್ಯೆ ವಾಸ ಮಾಡೋದು ಕೂಡ ಭಯ. ಒಂದು ಸರ್ಪ ನೋಡಿದ್ರೆ, ಒಂದು ನಾಯಿ ನೋಡಿದ್ರೆ, ಒಂದು ಜಿಳ್ಳೆ ಕಂಡ್ರೆ ಅಲ್ಲಿ ಕಂಡ್ರೆ ಹೆದರ್ಕೊಂಡ್ಬಿಡ್ತೀವಿ. ಅವ್ರು ಹೇಳ್ತಾ ಇದ್ರೆ ಅಪ್ಪತೋ ಭಯ, ಇನ್ನೇನು ಭಯನೇ ಇಲ್ಲ ಸ್ವಾಮಿ. ಯಾರಿಗೂ ಕಷ್ಟ ಕೊಡದೆ ಪ್ರಾಣಿಗಳು ಬರ್ತವೆ ಹೋಗ್ತವೆ. ಹುಲಿ ಸಿಂಹ ಕರಡಿ ಸರ್ಪಗಳು ಎಲ್ಲವೂ. ಅಂದರೆ ಎಲ್ಲಿ ಧರ್ಮ ಇತ್ತು ಅಲ್ಲಿ ನಮಗೆ ಯಾವುದರಿಂದಲೂ ಭಯ ಇಲ್ಲ. ನಾಣ್ಯೋ ದೋಷೋ ಭವೇದತ್ರ ಮೃಗೇಭ್ಯೋ ಅನ್ಯತ್ರ ವಿಧಿ ಭಯ ತತ್ಸುತ್ತ ಭಗವಂತಸ್ಯ ಮಹರ್ಷೇ ಲಕ್ಷಣ ಗಜ ವಚನಂ ಧೀರೋ ವಿಗೃಹ್ಯ ಸಶರಂ ಧನು. ಆಗ ಇಲ್ಲೇನು ದೋಷ ಇರಲಿಲ್ಲ ಸ್ವಾಮಿ, ಮೃಗ ಭಯನೂ ಇಲ್ಲ ಅಂತ ಮಾತನ್ನು ಕೇಳಿ ಆ ಶ್ರೀರಾಮಚಂದ್ರ ದೇವರು ಹೇಳ್ತಾರೆ. ತಾನಂ ಸುಮಹಾಭಾಗ ಮೃಗಸಂಗಾತ್ ಸಮಾನತಂ ಅನ್ಯಾಂ ನಿಶಿತ ಧಾರೇಣ ಶರೇಣಾನ ತಪರ್ವಣ ಭವಾನ್ ಸತ್ರಾಭಿಷೇತ ಕಿಂಚ ಉಚ್ಚತರಂ ತಥಃ. ಆದ್ದರಿಂದ ನಾನು ಇಲ್ಲಿ ಇದ್ದುಕೊಂಡು ಉಪದ್ರವ ಮಾಡ್ತಕ್ಕಂಥ ಮೃಗಗಳು ಬಂದರೆ ಮಾತ್ರ ನಾನು ಅದನ್ನು ಸಂಹಾರ ಮಾಡ್ತೇನೆ. ಉಪದ್ರವ ಕೊಡದೇ ಇರತಕ್ಕಂಥ ಮೃಗಗಳಿಗೆ, ಇದಕ್ಕೆ ಆ ಮೃಗಗಳಿಗೆ ನಾನೇನು ಮಾಡುವುದಿಲ್ಲ. ನಾನೇನಾದರೂ ಇಲ್ಲಿ ಮೃಗವನ್ನು ಸಂಹಾರ ಮಾಡಿದರೆ ನಿಮಗೆ ಅವಮಾನವಾಗುತ್ತೆ. ಅದಕ್ಕಿಂತ ಕಷ್ಟತರವಾದ ಯಾವುದಿದೆ? ಏತಸ್ಮಿನ್ ಆಶ್ರಮೇ ವಾಸ
वासं चिरन्तु न समर्थये तमेव मुक्त्वा परं ब्रह्म संज्ञामुपागमत। ಈ ಆಶ್ರಮದಲ್ಲಿ ನಾನು ಜಾಸ್ತಿ ದಿನ ಇರೋದಿಲ್ಲ ಸ್ವಾಮಿ ಅಂತ ಹೀಗೇಳಿ ಶ್ರೀರಾಮಚಂದ್ರದೇವರು ಸಂಧ್ಯಾನುಪಾಗಮತ ಅಂತಾರೆ, ಸಂಧ್ಯಾವಂದನೆಯನ್ನು ಮಾಡಕ್ಕೆ ಹೋದರು ಅಂತ। ಶ್ರೀರಾಮಚಂದ್ರ ಸಂಧ್ಯಾವಂದನೆ ಯಾಕೆ ಮಾಡಬೇಕು? ಅವನು ಮಾಡುವಂಥ ಅವಶ್ಯಕತೆ ಇಲ್ಲ, ಅವನ ಅನುಗ್ರಹ ಸಿಗಲಿ ಅಂತಲೇ ಎಲ್ಲರೂ ಸಂಧ್ಯಾವಂದನೆಯನ್ನು ಮಾಡಬೇಕು। ಆದರೂ ಕೂಡ ಪರಮಾತ್ಮ ಯಾಕೆ ಮಾಡ್ತಾನೆ? ಯದ್ಯದಾಚರಿತ ಶ್ರೇಷ್ಠ ತತ್ತದೇ ವೇತರೋಚನ ಸ್ವಯಂ ಪ್ರಮಾಣ ಕೊಡುತ್ತೆ ಲೋಕಸ್ತನು ವರ್ತತೆ ಅಂತ ಭಗವದ್ಗೀತೆಯ ಶ್ಲೋಕ ಅಲ್ಲಿರೋದ್ರಿಂದ ದೊಡ್ಡವರು ಮಾಡಿದರೆ ಮಾಡ್ತಾರೆ, ದೇವರು ಇಲ್ಲ ಅದಕ್ಕೋಸ್ಕರ ಅವರು ಅವತಾರ ಮಾಡಿದ್ದೆ ಧರ್ಮ ಸಂರಕ್ಷಣೆಗೋಸ್ಕರ ಅವರೇ ಸಂಧ್ಯಾವನ್ನೇ ಮಾಡದೆ ಹೋದರೆ ನಾವೆಲ್ಲ ಯಾಕೆ ಮಾಡ್ತಾರೆ? ಅವ್ರು ಮಾಡಿದ್ರೇ ಎಷ್ಟೋ ಜನ ಮಾಡೋದಿಲ್ಲ, ರಾಮ ಮಾಡಿದನ್ನು ಮಾಡಿದರೆ ಅಯ್ಯೋ ಅವನೇನೋ ಮಾಡ್ದ ಈಗೇನು ಮಾಡಬೇಕಾಗಿಲ್ಲ ಅಂತಾರೆ, ಆದರೂ ಅವನು ಮಾಡಿದ್ರು ಅಂತ ಹೇಳ್ತಾರೆ। ಅನ್ವಾಸ್ಯ ಪಶ್ಚಿಮಾಂ ಸಂಧ್ಯಾ ತತ್ರ ವಾಸಂ ಅಕಲ್ಪಯತೆ ಸುತೀಕ್ಷ್ಣಶಾಶ್ರಮೇ ರಮ್ಯೆ ಸೀತೆಯ ಲಕ್ಷ್ಮಣೇನ ಚ। ಈಗ ಪಶ್ಚಿಮಾಂ ಸಂಧ್ಯಾ ಬಂದಿದ್ದಾರೆ, ಪಶ್ಚಿಮಾಂ ಸಂಧ್ಯಾ ಅಂದ್ರೇನು? ಸಾಯಂ ಸಂಧ್ಯಾ ಅಂತ, ಸಾಯಂಕಾಲ ಸಂಧ್ಯಾ ಅಂದನೆಯನ್ನು ಪಶ್ಚಿಮಾಭಿಮುಖವಾಗಿ ಮಾಡಬೇಕು, ಪ್ರಾತಃ ಸಂಧ್ಯಾವಂದನೆಯನ್ನು ಪೂರ್ವಾಭಿಮುಖವಾಗಿ ಮಾಡಬೇಕು। ಯಾಕೆಂದರೆ ಸಂಧ್ಯಾವಂದನೆಗೂ ಸೂರ್ಯನಿಗೂ ಸಂಬಂಧ, ಅದಕ್ಕೋಸ್ಕರ ಬೆಳಗ್ಗೆ ಪೂರ್ವ ದಿಕ್ಕಿನಲ್ಲಿರ್ತಾನೆ ಸೂರ್ಯ, ಅದಕ್ಕೆ ಪೂರ್ವಾಭಿಮುಖವಾಗಿ ಮಾಡಬೇಕು। ಸಾಯಂಕಾಲ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನೆ ಸೂರ್ಯ, ಅದಕ್ಕೆ ಪಶ್ಚಿಮಾಭಿಮುಖವಾಗಿ ಮಾಡಬೇಕು। ಆದರೆ ಆಚರಣೆ ಮಾಡ ಮಾತ್ರ ಉತ್ತರಕ್ಕೆ ತಿರ್ಕೊಂಡು ಮಾಡಬೇಕು ಸಾಯಂಕಾಲ ಅಷ್ಟೇ, ಪಶ್ಚಿಮಕ್ಕೆ ಆಚರಣೆ ಮಾಡಬಾರ್ದು ಅಂತ ಕೆಲವರು ಉತ್ತರಕ್ಕೆ ಕೂತ್ಕೊಂಡು ಸಂಧ್ಯಾವನೆಯನ್ನು ಸಾಯಂಕಾಲ ಮಾಡ್ತಾರೆ ಇಲ್ಲಿ, ಅದಕ್ಕೆ ಏನೇನು ಹೇಳಿದರೆ ಪಶ್ಚಿಮಾಂ ಸಂಧ್ಯಾ ಅಂತಲೇ ಹೇಳ್ತಾರೆ। ತತ ಶುಭಂ ತಾಪಸ ಯೋಗ್ಯವನ್ನು ಸ್ವಯಂ ಸತೀಷ್ಠ ಪುರುಷ ಭಾಗ್ಯ। ಇನ್ನು ಪಶ್ಚಿಮಾಂ ಸಂಧ್ಯಾ ಅನ್ನೋದಕ್ಕೆ ಇನ್ನೊಂದೇನು ಹೇಳ್ತಾರೆ, ನಂತರ ಮಾಡುವ ಸಂಧ್ಯಾ ಅಂದರೆ ಬೆಳಗ್ಗೆ ಸಂಧ್ಯಾವನ್ನೇ, ಆದಮೇಲೆ ಇನ್ನೊಂದು ನಂತರ ಅನ್ನೋದಕ್ಕೆ ಪಶ್ಚಿಮ ಅನ್ನೋದನ್ನು ಉಪಯೋಗಿಸ್ತಾರೆ, ಎರಡನೇದು ಸಂಧ್ಯಾವಂದನೆ, ಮೂರನೇದು ನಂತರ ಅದಕ್ಕೂ ಇರುತ್ತೆ। ಅಂಥ ಸಂಧ್ಯಾವಂದನೆಯನ್ನು ಮಾಡಿ ಅಲ್ಲಿ ತನ್ನ ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ವಾಸ ಮಾಡಿದ್ದಾರೆ। ತಾಭ್ಯಾಂ ಸಂಪತ್ಯ ತದೋ ಮಹಾತ್ಮ ಸಂಧ್ಯಾನಿಮಿತ್ತೋ ರಜನೀ ಸಮೀಕ್ಷ। ಆಗ ಆ ಸಂಧ್ಯಾವಂದನೆ ಆದ ಮೇಲೆ ತಾಪಸ ಯೋಗ್ಯವನ್ನು ತಪಸ್ವಿಗಳಿಗೆ ಯೋಗ್ಯವಾದ ಅನ್ನವನ್ನು ಕೊಟ್ಟರು ಅಂತ ಹೇಳಿದ್ದಾರೆ। ಅಂದರೆ ಇಂದೇನು ಹೇಳಿದ್ದಾರೆ ಕೇವಲ ಮೂಲ ಫಲ ಇದನ್ನು ತಿನ್ನುವರು ಅಂತ ಅದನ್ನೇ ಕೊಟ್ಟಿದ್ದಾರೆ ಅಂತ, ಶುಭವಾದ ಅನ್ನವನ್ನು ತಂದು ಕೊಟ್ಟಿದ್ದಾರೆ ಸಂಧ್ಯಾ ವಂದನೆ ಮುಗಿದ ಮೇಲೆ ಅಂತರ್ಥ। ಅನಂತರ ರಾಮಸ್ತು ಸೌಮಿತ್ರಿ ಸುತೀಕ್ಷ್ಣೇ ನಾಭಿಪೂಜಿತ ಪರಿಣಾಮ್ಯ ನಿಶಾಂ ತತ್ರ ಪ್ರಭಾತೆ ಪ್ರತ್ಯಪುಂಜದ। ಅವತ್ತು ರಾತ್ರಿ ಅಲ್ಲೇ ಕರೆದು ಬೆಳಗ್ಗೆ ಆದ ತಕ್ಷಣ ಉತ್ಥಾಯ ಚ ಯಥಾಕಾಲ ರಾಘವ ಸ ಸೀತೆಯ ಉಪಸ್ಪೃಶ್ಯ ಸುಶೀಲೇನ ತೋಯೇನೋಪಲಗಂಧಿನ। ಉತ್ಥಾಯ ಚ ಯಥಾಕಾಲ ಅಂದಿದ್ದಾರೆ, ಬೆಳಗ್ಗೆ ಯಥಾಕಾಲ ಅಂದರೆ ಗ್ರಂಥ, ಯಥಾಕಾಲ ಅಂದ್ರೂ ಯಾವ ಕಾಲದಲ್ಲಿ ಹೇಳಬೇಕೋ ಆ ಕಾಲದಲ್ಲಿ ಹೇಳಬೇಕು। ನಾವೇನು ಮಾಡ್ತೀವಿ, ನಮಗಿಷ್ಟ ಬಂದಾಗ ಹೇಳ್ತೀವಿ, ಯಾವಾಗಲೂ ಹೇಳೋದು, ಯಾವಾಗಲೂ ಸಂಧ್ಯಾವನ್ನೇ ಮಾಡಿದ್ರೆ ಮಾಡೋದು ಬಿಟ್ಟರೆ ಬಿಡೋದು। ರಾಮಚಂದ್ರನ ತೋರಿಸ್ತಾ ಇದ್ದಾರೆ ಹೆಂಗಿರಬೇಕು ಅಂತ ತೋರಿಸೋದಕ್ಕೆ ಬಂದು, ಅದಕ್ಕೆ ಉತ್ಥಾಯ ಅಂತ ಯಥಾಕಾಲ ಶಾಸ್ತ್ರಗಳು ಹೇಳುತ್ತವೆ। ಸೂರ್ಯೋದಯಕ್ಕೆ ಎರಡು ಗಳಿಗೆ ಮುಂಚೆ ಸ್ನಾನಕ್ಕೆ ಹೋಗಬೇಕು, ಅಷ್ಟು ಕಾಲ ಸ್ನಾನಕ್ಕೆ ಹೋಗಬೇಕಾದ್ರೆ ಎಷ್ಟೊತ್ತು ಹೇಳಬೇಕು? ಇಲ್ಲಿ ಬಹಳ ಏನು ನಿಯಮಗಳೇನಿದೆ ಶಾಸ್ತ್ರದಲ್ಲಿ ಅದೆಲ್ಲ ಪುರುಷರಿಗೆ ಅನ್ವಯಿಸಿದೆ, ಸ್ತ್ರೀಯರಿಗೆ ಏನೇನು ಕಷ್ಟ ಹೇಳಿಲ್ಲ. ಇವರು ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಷ್ಟೇ, ಅವ್ರಿಗೆ ಅಷ್ಟು ಕಷ್ಟ ಇಲ್ಲ. ಆದರೆ ಇಲ್ಲಿ ಹೇಳ್ತಾರೆ ರಾಘವ ಸ ಸೀತೆಯ, ಸೀತಾ ರಾಘವ ಇಬ್ಬರು ಕೂಡ ಯಥಾಕಾಲದಲ್ಲೇ ಇದ್ದರು, ಯಾವ ಕಾಲದಲ್ಲಿ ಹೇಳಬೇಕು ಅಂತಿದೆಯೋ ಆ ಕಾಲದಲ್ಲಿ ಇದ್ದರು. ಆಮೇಲೆ ಶೀತಲವಾದ ನೀರಿನಿಂದ ಅವರು
ಉಪಸ್ಪೃಶ್ಯ ಅಂದಿದ್ದಾರೆ. ಉಪಸ್ಪೃಶ್ಯ ಅಂದರೆ ಬೆಳಗ್ಗೆ ಎದ್ದು ಆಚಮನವನ್ನು ಮಾಡಬೇಕು ಅಂತ ಇದೆ ಶಾಸ್ತ್ರ. ಆಚಮನ ಮಾಡಿದ್ರು ಅಂತ ಒಂದು ಅಂತ, ಅಥವಾ ಕೈಕಾಲು ಮುಖವನ್ನು ತೊಳ್ಕೊಂಡು ಸ್ನಾನ ಮಾಡಬೇಕು ಅಂತ ಇನ್ನೊಂದು ಅರ್ಥ. ಅಥ ತೇ ಸುರಾಮ ಶೈವ ವೈದೇಹಿ ರಾಮ ಲಕ್ಷ್ಮಣ ಕಾಲ್ಯಂ ವಿಧಿವ ಅಭ್ಯರ್ಚ್ಯ ತಪಸ್ವಿ ಶರಣೇ ಮನೆ ಉದಯಂತಂ ದಿನಂಕರ ದೃಷ್ಟ್ವಾಭಿಗತ ಕಲ್ಮಷಃ ಸುತೀಕ್ಷ್ಣಂ ಅಭಿಗಮ್ಯೇನಂ ಶಕ್ತಂ ವಚನ ಮಂಗುರುವನು. ಉಪಸ್ಪೃಶ್ಯ ಅಂತಂದರೆ ಅವರು ಬೆಳಗ್ಗೆ ಎಲ್ಲ ಕರ್ಮವನ್ನು ಮಾಡಿದರು, ಆಮೇಲೆ ಅಗ್ನಿಯನ್ನು ದೇವತೆಗಳನ್ನು ಅರ್ಚಿಸಿದರು. ಕಾಲ್ಯಂ ಬಂದಿದ್ದಾರೆ, ಕಾಲ್ಯಂ ಅಂದರೆ ಮತ್ತೆ ಆ ಕಾಲಕ್ಕೆ ಹೇಗೆ ಪೂಜೆಯನ್ನು ಮಾಡಬೇಕು ಹಾಗೆ ಮಾಡಿದ್ದಾರೆ. ಅಗ್ನಿ ದೇವತೆಗಳು ಎಲ್ಲರನ್ನು ಕೂಡ ಆರಾಧಿಸುವುದು ಅಂದರೆ ಸಂಧ್ಯಾವಂದನೆಯನ್ನು ಮಾಡುವುದು, ಬ್ರಹ್ಮಯಜ್ಞವನ್ನು ಮಾಡುವುದು, ದೇವರ ಪೂಜೆಯನ್ನು ಮಾಡುವುದು, ಇವೆಲ್ಲವನ್ನು ವಿಧಿವತ್ ಅಭ್ಯರ್ಥ ವಿಧಿವತ್ ಅಂದನು ವಿಧಿ ಏನು ಮಾಡಬೇಕು ಅಂತ ಇದೆ ಆ ರೀತಿ ಮಾಡಿ ಅನಂತರ ಉದಯಂತಂ ದಿನಕರ್ಮ ದೃಷ್ಟ ಅವರು ಮಾಡಿದ ಮೇಲೆ ಉದಯಂತಂ ದಿನಕರ್ಮ ಸೂರ್ಯ ಆವಾಗ ಉದಯಿಸ್ತ ಅಂತ ಸಂಧ್ಯಾವಂದನೆ ಆದ ಮೇಲೆ ಸೂರ್ಯ ಉದಯ ಆಗಬೇಕು. ನಾವು ಹಂಗಲ್ಲ, ಸೂರ್ಯ ಉದಯದ ಮೇಲೆ ಎಷ್ಟೋ ದಿನ ಹೊತ್ತಿನ ಮೇಲೆ ಸಂಧ್ಯಾವಂದನೆಯನ್ನು ಮಾಡಬೇಕು, ಅದು ಸರಿ ಇಲ್ಲ ಅನ್ನತ್ತೆ ಶಾಸ್ತ್ರ. ಹಾಗೆ ವಿಗತ ಕಲ್ಮಶ ಹೀಗೆ ಮಾಡಿದ್ರೆ ವಿಗತ ಕಲ್ಮಶ ಅವರ ಎಲ್ಲ ಪಾಪಗಳು ಹೋಗುತ್ತವೆ. ಅನಂತರ ಸುತೀಕ್ಷ್ಣ ಋಷಿಗಳ ಹತ್ರ ಬಂದು ಹೇಳ್ತಾ ಇದ್ದಾರೆ, ಸುಘೋಷಿತಾಸ್ಮ ಭಾರ ಭಗವಂತ್ ತ್ವಯಾ ಪೂಜ್ಯೇನ ಪೂಜಿತಾ ಆಪೃಚ್ಛಾಮ ಪ್ರಯಾಸ್ಯಾಮ ಪುಣ್ಯಸ್ತರಯಂತಿನ. ಸ್ವಾಮಿ, ರಾತ್ರಿ ಸುಖವಾಗಿ ನಾವು ವಾಸ ಮಾಡಿದ್ವಿ ಇಲ್ಲಿ, ನಿಮ್ಮಂಥ ಪೂಜ್ಯರಿಂದ ಪೂಜಿತರಾಗಿ ಈಗ ನಾವು ಮುಂದೆ ಹೊರಡ್ತೇವೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಆಜ್ಞೆಯನ್ನು, ಯಾಕೆಂದರೆ ಬಹಳ ಮುನಿಗಳು ನಮ್ಮನ್ನು ಬರಬೇಕು ಬರಬೇಕು ಅಂತ ಕಾಯ್ತಾ ಇದ್ದಾರೆ. ತ್ವರಾಮಯೇ ವಯಂ ದ್ರಷ್ಟುಂ ಪ್ರಸ್ಥಮಾಶ್ರಮ ಮಂಡಲಂ ಋಷೀಣಾಂ ಪುಣ್ಯಶೀಲಾನಾಂ ದಂಡಕಾರಣ್ಯವಾಸಿನಂ. ನಾವು ಬೇಗ ಬೇಗ ಹೋಗಿ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಋಷಿಗಳ ಎಲ್ಲ ಆಶ್ರಮ ಮಂಡಲವನ್ನು ನಾವು ನೋಡಬೇಕು ಅಂತ ನಾವು ಆದಷ್ಟು ಬೇಗ ಹೊರಡಬೇಕು ಅಂತಿದ್ದೇವೆ. ಅಭ್ಯನುಜ್ಞಾತ ಇಚ್ಛಾಮ ಸಾಹಿಬಿ ಮುನಿಪುಂಗವೈ ಧರ್ಮ ನಿತ್ಯೈ ಸ್ತಪಾನಾರ್ಥೈ ಋಷಿಕೈ ವಪಾಲಕೈ. ಅದರಿಂದ ನಾವು ಹೋಗಬೇಕು ಅಂತ ಆಜ್ಞೆಯನ್ನು ತಮ್ಮ ಹತ್ರ ಕೇಳ್ತಾ ಇದ್ದೀವಿ ನೋಡಿ. ಇದೇ ವಿನಯ ಅನ್ನೋದು, ಅವ್ರ ಹತ್ರ ಆಜ್ಞೆಯನ್ನು ಕೇಳಬೇಕಾ? ನಾವು ಹೊರಟು ಬರ್ತೀವಿ ಅಂತ ಹೊರಟು ಬಿಡುವುದಾಯಿತು, ಆದರೆ ಆಜ್ಞೆಯನ್ನು ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ಬಂದಿದ್ದೀವೋ ಅವರ ಆಜ್ಞೆ ತಗೊಂಡು ಹೊರಡಬೇಕು. ನೀವೆಲ್ಲ ಧರ್ಮನೀತರು, ತಪಸ್ವಿಗಳು, ದಾಂತರು, ಒಳ್ಳೆಯ ಅಗ್ನಿಯ ಶಿಖ ಇದ್ದಂಗಿರೋರು ನೀವು ಅಂತ ಹೇಳ್ತಾ ಇದ್ದಾರೆ. ಅವಿಶಂಖ್ಯಾ ತಪೋ ಯಾವ ಸೂರ್ಯೋನಾಥಿ ವಿರಾಜತೆ ಅಮಾಧ್ಯೇನ ಗತ ಲಕ್ಷ್ಮೀ ಪ್ರಾಪ್ಯೇವಾನ್ವಯ ವರ್ಜಿತ. ಒಂದೊಂದರಲ್ಲೂ ಒಂದೊಂದು ಧರ್ಮವನ್ನು ಹೇಳ್ತಾರೆ ಶ್ಲೋಕದಲ್ಲಿ. ಇಲ್ಲಿ ಹೇಳ್ತಾರೆ ನಿಮ್ಮ ತಪಸ್ಸು ಎಂತ, ಆ ತಪಸ್ಸು ಇಲ್ಲದೆ ಹೋದರೆ ಸೂರ್ಯ ನಾತಿ ವಿರಾಜತೆ ಅಂತ. ತಪಸ್ಸು ಅಂದ್ರೇನು? ಸೂರ್ಯ ವಿರಾಜಮಾನವಾಗಿ ಯಾವಾಗ ಮಧ್ಯಾಹ್ನ ಕಾಲದಲ್ಲಿ, ಆವಾಗ ಅವಿಶಂಖ್ಯ ಆತಪ ಒಳ್ಳೆ ತಾಪ ಇರುತ್ತೆ. ಅದಿಲ್ಲದೆ ಅಂದರೆ ಸೂರ್ಯನಿಗೆ ವಿರಾಜತೆ ಅಂದಿಲ್ಲ, ನಾತಿ ವಿರಾಜತೆ ಒಳ್ಳೆ ಶೋಭಾಯಮಾನ ಇರ್ತಕ್ಕಂಥ ಒಂದು ದಶೆ ಬರೋದಿಲ್ಲ. ಸೂರ್ಯ ಮಧ್ಯಾಹ್ನ ಇರುವಾಗ ಏನಪ್ಪ ಸೂರ್ಯ ಒಳ್ಳೆ ತಪ್ಪಿಸ್ತಾ ಇದ್ದಾನೆ ಅಂತ, ಬೆಳಿಗ್ಗೆ ಅಷ್ಟಿದೆ ಅಂದರೆ ಸೂರ್ಯನ ಲೆಕ್ಕಕ್ಕೆ ಇರೋದಿಲ್ಲ, ರಾತ್ರಿಯೂ ಸೂರ್ಯ ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಯಾವಾಗ ಲೆಕ್ಕಕ್ಕೆ ಬರ್ತಾನೆ ಅಂದರೆ ಅವಿಶಂಖ್ಯಾತಪ ಸಹಿಸದೆ ಇರತಕ್ಕಂಥ ಬಿಸಿಲು ಬೇಗೆ ಬಂದಾಗ ಆವಾಗ ಸೂರ್ಯನಪ್ಪ ವಿಜೃಂಭಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಮಾರ್ಗೇಣ ಆಗತ ಲಕ್ಷ್ಮೀ ಪ್ರಾಪ್ಯೇವ ಅನ್ವಯ ವರ್ಜಿತ. ನೋಡಿ ಎಂಥ ಮಾತಾಡ್ತಾರೆ, ಅಮಾರ್ಗೇಣ ಆಗತ ಲಕ್ಷ್ಮೀ ಅಂದರೆ ಲಕ್ಷ್ಮೀ ಸಂಪತ್ತು ಬರ್ಬೋದು, ಅಮಾರ್ಗೇಣ ಆಗತ ಅಂದರೆ ಒಳ್ಳೆ ಮಾರ್ಗವನ್ನು ಬಿಟ್ಟು ಕೆಟ್ಟ ಮಾರ್ಗದಲ್ಲಿ ಬಂದ ಲಕ್ಷ್ಮೀ ಬಂದರೆ ಏನಾಗುತ್ತೆ ಅಂದರೆ
ಅನ್ವಯವರ್ಜಿತ ಅಂತ. ಅನ್ವಯವರ್ಜಿತ ಅಂದರೆ ನಮ್ಮ ವಂಶನೇ ಹಾಳಾಗುತ್ತೆ. ಅಂದರೆ ಅನ್ಯಾಯದಿಂದ ನಾವು ಸಂಪಾದಿಸಬಾರ್ದು. ಇದನ್ನು ತಿಳ್ಕೊಂಡಿದ್ರೆ ಈಗಿನ ಕಾಲದಲ್ಲಿ ಅನ್ಯಾಯದಿಂದ ಸಂಪಾದನೆ ಜಾಸ್ತಿ ಅಂತ ತಿಳ್ಕೊ. ಅದಕ್ಕೋಸ್ಕರನೇ ಹೊಡೆತ ಹೋರಾಟ ಹೋರಾಟ ಚುನಾವಣೆ ಎಲ್ಲ ನಡೆಯೋದು ಅದಕ್ಕೆ. ಯಾಕೆ ಅನ್ಯಾಯದಿಂದ ಸಂಪಾದಿಸ್ಬೋದು. ಇಲ್ಲಿ ಹೇಳ್ತಾ ಇದೆ ಪ್ರಾಪ್ಯವ ಅನ್ವಯವರ್ಜಿತ ನಮ್ಮ ಕುಲವೇ ಹೋಗ್ಬಿಡ್ತೀವಿ. ಆದ್ದರಿಂದ ಅನ್ಯಾಯದಿಂದ ಲಕ್ಷ್ಮಿಯನ್ನು ನಾವು ಗಳಿಸಬಾರ್ದು. ಆದ್ದರಿಂದ ಏನು ಮಾಡಬೇಕಾದ್ರು ಧರ್ಮದಿಂದ ನಾವು ಸಂಪಾದಿಸ್ಬೇಕು. ಧರ್ಮೇಣೇಜ್ಯ ಸಾಧನಾನಿ ಸಾಧಯತ್ವ ವಿಧಾನತಃ ಸ್ನಾತ್ವ ಸಂಪೂಜೆ ವಿಷ್ಣು ವೇದತಂತ್ರೋಕ್ತ ಮಾರ್ಗತಃ ಅಂತ ಶ್ರೀನಿವಾಸರು ಸದಾಚಾರ ಸ್ಥಿತಿಯನ್ನು ಹೇಳ್ತಾರೆ. ಧರ್ಮೇಣೇಜ್ಯ ಸಾಧನಾನಿ ಸಾಧಯತ್ವ ವಿಧಾನತಃ. ನೀವೇನು ಪೂಜೆ ಮಾಡಬೇಕು ಅಂತಿದ್ದೀರಾ, ಆ ಅದಕ್ಕೇನು ಸಾಮಗ್ರಿಗಳು ಬೇಕಾದ್ರೆ ಧರ್ಮದಿಂದ ನೀವು ಸಂಪಾದಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಯಾವತ್ತೂ ಕೂಡ ಅಧರ್ಮದಿಂದ ಸಂಪಾದಿಸಿ ಅಂತ ಹೇಳೋದೇ ಇಲ್ಲ. ಆದ್ದರಿಂದ ಈ ಲಂಚ ಗಿಂಚ ಅನ್ನೋದೆಲ್ಲ ಅಮಾರ್ಗೇಣಾಗತ ಲಕ್ಷ್ಮಿ ಬಿಟ್ಟಾರೆ. ಅದೇನಾಗುತ್ತೆ, ಅವ್ರ ವಂಶವನ್ನೇ ನಾಶ ಮಾಡ್ಬಿಡ್ತಾರೆ. ನಾವು ನೋಡಿದರೆ ಆ ಅಮಾರ್ಗದಲ್ಲಿ ಸಂಪಾದಿಸೋ ಸಂಪತ್ತು ಹೆಂಗೆ ಅವರ ವಂಶವನ್ನೇ ವರ್ಜನೆ ಮಾಡ್ತಿದೆ ಅಂತ. ತಾವದ ಇಚ್ಛಾಮಹೆ ಗಂತವು ಇಚ್ಛಕ್ವಾ ಚರಣವನ್ನೇ. ಅದರಿಂದ ನಾನು ಹೊರಡ್ತೇವೆ ಸ್ವಾಮಿ. ಈಗ ಯಾಕೆ ಇವೆಲ್ಲ ಮಧ್ಯೆ ಮಧ್ಯೆ ಹೇಳ್ತಾರೆ ಅಂದರೆ, ಕಥೆಗಳ ಮಧ್ಯದಲ್ಲಿ ತತ್ವವನ್ನು ಹೇಳಿದರೆ ಅದು ಸ್ವಲ್ಪ ಮನಸ್ಸಿಗೆ ಎಳೆಯುತ್ತೆ ಅಂತ. ಮಧ್ಯೆ ಮಧ್ಯೆ ರಾಮ ಹೇಳಿದ ಮಾತು, ರಾಮನ ಮಾತು, ಧರ್ಮ ಮಾರ್ಗದಿಂದ ಸಂಪಾದಿಸಿ ಅಧರ್ಮ ಮಾರ್ಗದಿಂದ ಸಂಪಾದಿಸಬೇಡಿ. ಅದಕ್ಕೆ ಇವರಿಗೆ ರಾಮ ಕಂಡ್ರೆ ಆಗೋದಿಲ್ಲ, ಏನು ಮಾಡೋದು. ಭವನ್ ದೇಶ ಸುಮಿತ್ರಿ ಸಿತಿಯ ಸಾರಾರ ಹೀಗೆ ಹೇಳಿದ್ದೆ. ಆ ತಾನು ತನ್ನ ಭಾರ್ಯೆ ಮತ್ತು ಲಕ್ಷ್ಮಣ ಮೂರು ಅವರಿಗೆ ನಮಸ್ಕಾರವನ್ನು ಮಾಡಿ ಹೊರಟಿದ್ದೇವೆ. ತೌ ಸಂತೋಷಂತೌ ಚರಣು ಉತ್ಥಾಪ್ಯ ಮುನಿಕುಂಡುವ ಗಾಢ ಮಾಸ್ತೇಶ ಸ್ನೇಹ ಇದಂ ವಚನ ಮೊಗ್ಗಳಿ. ಅವರಿಬ್ಬರು ಅವರ ಪಾದವನ್ನು ಸ್ಪರ್ಶ ಮಾಡಿದರು. ತೌ ಅಂತ ಹೇಳಿದ್ದಾರೆ, ತೌ ಅಂದರೆ ಇಬ್ಬರು ಅಂತ. ಮೂರು ಜನ ನಮಸ್ಕಾರ ಮಾಡಿದರು, ಆದರೆ ಸ್ತ್ರೀಯರು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ. ಅದಕ್ಕೆ ಇವರಿಬ್ಬರು ರಾಮ ಲಕ್ಷ್ಮಣರು ಅವರ ಪಾದ ಸ್ಪರ್ಶ ಮಾಡಿದ್ದಾರೆ. ತೌ ಸಂಸ್ಪೃಶ ಅಂತವು ಅವರು ಹೆಜ್ಜೆ ಹೆಜ್ಜೆಗೂ ಹೆಂಗೆ ಧರ್ಮ ತಿಳಿಸ್ತಾ ಇದ್ದಾರೆ. ಚರಣವು ಅಂದರೆ ಪಾದಕಮಲಗಳು ಎರಡನ್ನೂ ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಆಗ ಅವರನ್ನು ಎಬ್ಬಿಸಿ ಗಾಢ ಮಾಸ್ತೆ ಚೆನ್ನಾಗಿ ಆಲಿಂಗನವನ್ನು ನೋಡಿಕೊಂಡು ಅವರು ಹೇಳಿದ್ರಂತೆ. ಸಸ್ನೇಹಂ ಸ್ನೇಹ ಸಮೇತವಾಗಿ ಹೇಳಿದರು. ಸ್ನೇಹ ಅಂದರೆ ಏನು, ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹ ಅಂದರೆ ಭಕ್ತಿ ಅಂತ. ಭಕ್ತಿಪೂರ್ವಕವಾಗಿ ಶಿಕ್ಷಣ ಹೇಳ್ತಾರಂತೆ. ಅರಿಷ್ಟಂ ಗಚ್ಚಮಂಥಾನಂ ರಾಮ ಸೌಮಿತ್ರಿಣಾ ಸಹ ಸೀತೆಯ ಚಾನೆಯ ಸಾಧ್ಯ ಛಾಯೆಯೇ ಮಾನವೃತ್ತಯ. ಶ್ರೀರಾಮ ಶ್ರೀರಾಮಚಂದ್ರ ನೀವು ಒಳ್ಳೆಯ ದಾರಿಯಲ್ಲಿ ನೀವು ಹೋಗಿ ಹೋಗ್ತಾ ಇರೋ ನೀವು ಒಳ್ಳೆಯ ದಾರಿ. ಅರಿಷ್ಟಂ ಅಂದರೆ ಏನು, ಒಳ್ಳೆಯ ದಾರಿ ಅಂತಲ್ಲ, ವಿಘ್ನ ಬರದೆಯಲ್ಲಿ ನಿಮ್ಮ ದಾರಿ ಅಂತ ಹೇಳ್ತಾರೆ. ಲಕ್ಷ್ಮಣನೊಂದಿಗೆ ಮತ್ತು ಸೀತೆಯೊಂದಿಗೆ ಹೋಗಿ ಅಂತ ಹೇಳ್ತಾರೆ. ಸೀತೆಯೊಂದಿಗೆ ಹೋಗಿ ಅನ್ನೋದು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ ಛಾಯೆಯೇ ವಾನವೃತ್ತ. ಸೀತೆ ನಿಮ್ಮನ್ನು ಹೇಗೆ ಹಿಂಬಾಲಿಸ್ತಾಳೆ ಅಂದರೆ ನೆರಳಿನ ಹಾಗೆ ಅಂತ ಹೇಳಿದ್ದಾರೆ. ನೆರಳು ಯಾವತ್ತಾದರೂ ಮನುಷ್ಯನ ಬಿಡತ್ತೆ, ಬಿಡೋದಿಲ್ಲ. ನೆರಳು ಯಾವಾಗಲೂ ಅವನ ಜೊತೆನೇ ಇರುತ್ತೆ. ಹಾಗೆ ಪತ್ನಿಯಾದವಳು ಪತಿಯ ಜೊತೆಗೆ ಯಾವಾಗಲೂ ಇರಬೇಕು ಅನ್ನೋ ಧರ್ಮವನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದೇನು, ಇದು ಪಾರಮಾರ್ಥಿಕವಾದ ತತ್ವ ತಿಳ್ಕೊಂಡ್ರೆ ಮನುಷ್ಯನನ್ನು ನೆರಳಿನಿಂದ ಹೇಗೆ ಬೇರೆ ಮಾಡೋಕ್ಕಾಗೋದಿಲ್ಲವೋ ಹಾಗೆ ರಾಮನನ್ನು ಸೀತೆಯಿಂದ ಯಾರು ಬೇರೆ ಮಾಡೋಕ್ಕಾಗೋದಿಲ್ಲ, ಸೀತೆಯನ್ನು ರಾಮನಿಂದ ಯಾರು ಬೇರೆ ಮಾಡೋಕ್ಕಾಗೋದಿಲ್ಲ ಅಂದರೆ ರಾವಣ ಮುಂದೆ ಸೀತೆಯನ್ನು ತೊಗೊಂಡು ಹೋದಂದರೆ ಅದು ಸೀತಾ ಆಕೃತಿಯನ್ನು ತೊಗೊಂಡೋಗಿದ್ದವನು ಅಷ್ಟೇ ಹೊರತು ಸೀತೆಯನ್ನು ಅಲ್ಲ ಅಂತ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಛಾಯೆಯೇ ಮಾನವೃತ್ತಯ. ಅದನ್ನು ಶ್ರೀರಾಮಚಂದ್ರ ಮುಂದೆ ಉತ್ತರಕಾಂಡದಲ್ಲಿ ಹೇಳ್ತಾನೆ.
ಅನನ್ಯಾಯಿ ಮಯಾ ಸೀತ ಭಾಸ್ಕರೇಣ ಪ್ರಭಾಯಥ ಅಂತ ಶ್ರೀರಾಮಚಂದ್ರ ಮುಂದೆ ಉತ್ತರಕಾಂಡದಲ್ಲಿ ಹೇಳ್ತಾರೆ. ಲಕ್ಷ್ಮಣ ಸೀತ ಇದ್ದಾಳಲ್ಲ ನನ್ನಿಂದ ಅನನ್ಯ ಅಂದರೆ ನನ್ನ ಬಿಟ್ಟು ಇಲ್ಲವೇ ಇಲ್ಲ. ಹೇಗೆ ಭಾಸ್ಕರೇಣ ಪ್ರಭಾಯಥ, ಭಾಸ್ಕರ ಅಂದರೆ ಸೂರ್ಯ, ಸೂರ್ಯನಿಗೂ ಸೂರ್ಯನ ಕಾಂತಿಗೂ ಬೇರೆ ಆಗುತ್ತೆ ಯಾವಾಗಲೂ, ಹಾಗೆ ಸೀತ ನನ್ನನ್ನು ಯಾವುದೂ ಬಿಟ್ಟಿಲ್ಲ ಸುಮ್ಮನೆ ಇದು ಅಂತ ಹೇಳುವಾಗ ಹೇಳಿದ್ದಾನೆ. ಅದನ್ನು ತಿಳಿಸೋದಕ್ಕೋಸ್ಕರ ಛಾಯೆಯೇ ವಾನುವೃತ್ತಯ ಅಂತ ಹೇಳ್ತಾರೆ. ಪಶ್ಯಾಶ್ರಮ ಪದಂ ರಮ್ಯ ದಂಡಕಾರಣ್ಯ ವಾಸಿನಂ ಯೇಷಾಂ ತಪಸ್ವಿನಾಂ ವೀರ ತಪಸ್ಸಾ ಭಾವಿತಾತ್ಮನ. ಈ ದಂಡಕಾರಣ್ಯದಲ್ಲಿ ಬರೀ ತಪಸ್ವಿಗಳೇ ಇದ್ದಾರೆ, ಎಲ್ಲರೂ ಭಕ್ತರೇ ಇದ್ದಾರೆ. ಸಂಪ್ರಾಜ್ಯ ಫಲಮೂಲಾನಿ ಪುಷ್ಪಿತಾನಿ ವನಾನಿ ಚ ಪ್ರಶಸ್ತ ಮೃಗಯೂಥಾನಿ ಶಾಂತ ಪಕ್ಷಿ ಗಣಾನಿ ಚ. ಇಲ್ಲಿ ಬೇಕಾದಷ್ಟು ಸುಪ್ರಾಜ್ಯ ಫಲಮೂಲಾನಿ ಫಲಗಳು ಮೂಲಗಳು ಬೇಕಾದಷ್ಟು ಬಿಟ್ಟಿ ವೃಕ್ಷಗಳನ್ನು ನೋಡಿ. ಋಷಿಗಳು ಇರ್ತಾರೆ ಅಂದರೆ ಪರಮಾತ್ಮ ಅವರಿಗೆ ಆಹಾರ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಅದು ಅವನ ಜವಾಬ್ದಾರಿ. ಅವನು ತಗೋತಾನೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವನ ಬಟ್ಟೆ ತುಂಬಿಸುವ ಜವಾಬ್ದಾರಿ ಪರಮಾತ್ಮ. ಅಟ್ಟಿ ಅದಕ್ಕೆ ಹುಟ್ಟಿಸಿದ ದೇವರು ಉಲ್ಮೇಯಿಸಲಿಲ್ಲ ಅಂತ ಗಾದೆ ಬಂದಿತ್ತು. ಒಂದ್ಸಲ ಸತ್ಯಭಾಮ ಮನೆಯಿಂದ ಶ್ರೀಕೃಷ್ಣ ಹೊರಟನಲ್ಲಿ ಎಲ್ಲೋಗ್ತಾ ಇದೆಯಾ ಅಂತ ಏ, ನಾನು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಕೂಡ ಆಹಾರವನ್ನು ಕೊಡಬೇಕು, ಅದು ನನ್ನ ದೊಡ್ಡ ಕೆಲಸ, ಹೋಗ್ಬೇಕಾಗಿದೆ. ಓ ಎಲ್ಲರಿಗೂ ಆಹಾರ ಕೊಡ್ತೀಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಿದ್ರಂತೆ ಹೇಳ್ಬಿಟ್ಟು ಹೊರಟಂತೆ. ಹೊರಡುವಾಗ ಅಲ್ಲೇ ಒಂದು ದೊಡ್ಡ ಇರುವೆ ಅಂದರೆ ಗೊದ್ದ ಅಂತಲ್ಲ ಅದು ಹೋಗ್ತಾ ಇತ್ತು. ಅದನ್ನೇನು ಮಾಡಿದಂತೆ ಸತ್ಯಭಾಮದೇವರು ಒಂದು ಬೆಳ್ಳಿಯ ಡಬ್ಬಿಯಲ್ಲಿ ಹಾಕಿ ಇಟ್ಟುಬಿಟ್ಟು ತಮ್ಮ ಉಡಿಯಲ್ಲಿ ಇಟ್ಕೊಂಡ್ರು. ಸರಿ ಸ್ವಲ್ಪ ಹೊತ್ತಾಗ ಕೃಷ್ಣ ಬಂದ, ಕೃಷ್ಣ ಬಂದ ಆಯ್ತ ಕೆಲಸ ಆಯಿತು, ಎಲ್ಲರಿಗೂ ಆಹಾರ ಕೊಟ್ಟಿದ್ದಾಯ್ತು ಆಯಿತು, ತಡಿ ತೋರಿಸ್ತೀನಿ ಅದು ತೆಗೆದು ಆ ಡಬ್ಬಿ ತೋರಿಸ್ಬೇಕು ಅಂದರೆ ಆ ಡಬ್ಬಿ ತೆಗೆದ ತಕ್ಷಣ ಆ ಇರುವೆ ಬಾಯಿ ಒಂದು ಅಕ್ಕಿ ಕಾಡಿತ್ತು. ಅದು ಹೆಂಗೆ ಅಂದರೆ ಪರಮಾತ್ಮ ಎಲ್ಲಿದ್ದರೂ ಆಯಾ ಜೀವಗಳಿಗೆ ಆಹಾರವನ್ನು ಕೊಡ್ತಾನೆ, ಅದಕ್ಕೆ ನೀವು ಬೇಸರವನ್ನು ಹೊಂದಬೇಡಿ, ಏನಾಗುತ್ತೋ ಅಂತ ಉದ್ವೇಗವನ್ನು ಪಡಬೇಡಿ ಅಂತೇಳಿ ತಲ್ಲಣಿಸಿದರು ಅಂತ ಹೇಳೋದು. ಅದಕ್ಕೆ ಯಾಕೆ ನೀವು ಉದ್ವೇಗವನ್ನು ಹೊಂದುತ್ತೀರ, ಎಲ್ಲರನ್ನು ಸಲಹವನು ಇದಕ್ಕೆ ಸಂಶಯ ಬೇಡ ದಾಸರಾಗಿ ಹೇಳ್ತಾರೆ, ಎಲ್ಲರನ್ನು ಸಲಹವನು ಅವನು ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಕಾಡುಗಳಲ್ಲಿ ಕಾಡಲ್ಲಿ ಯಾರು ಗಿಡ ಹಾಕಿ ಬೆಳೆಸಿ ಹೂವು ಹಣ್ಣು ಬಿಡೋದು ಯಾರು ಮಾಡ್ತಾರೆ, ಅದು ಪರಮಾತ್ಮ ತಾನು ಮಾಡೋದು. ಅಲ್ಲಿ ಋಷಿಗಳಿದ್ದಾರೆ ಅವರಿಗೆಲ್ಲ ಆಹಾರ ಕೊಡಬೇಕು, ಅದನ್ನು ಹೇಳ್ತಾರೆ. ಸುಪ್ರಾಜ್ಯ ಫಲಮೂಲಾನಿ ಬೇಕಾದಷ್ಟು ಪುಷ್ಪಿತಾನಿ ವನಾನಿ ಚ ಪುಷ್ಪಗಳು, ಅವರಿಗೆ ದಿನ ದೇವ್ರ ಪೂಜೆ ಮಾಡೋ ಪುಷ್ಪ ಬೇಕು. ಯಾರು ತಂದುಕೊಡ್ತಾರೆ, ಅವರು ಬರೀ ಗಿಡ ಹಾಕೊಂಡು ಕೂತಿದ್ರೆ ಅವ್ರ ತಪಸ್ಸು ನಡೆಯೋದಿಲ್ಲ, ಅದಕ್ಕೆ ಪರಮಾತ್ಮನೇ ಎಲ್ಲವನ್ನು ಒದಗಿಸ್ತಾರೆ. ಅದರಿಂದ ನಾವು ಮನೆಯಲ್ಲಿ ಕೂಡ ಇದ್ದರೂ ಅಷ್ಟೇ, ನಾವೇ ತಂದರೂ ಕೂಡ ಅದು ಪರಮಾತ್ಮ ಒದಗಿಸಿದ್ದು ಅಂತ ತಿಳ್ಕೊಳ್ಳಿ. ನಾವೇನೋ ದುಡ್ಡು ಕೊಟ್ಟು ತರ್ಬೋದು ಹೂವು, ಆ ಹೂವನ್ನ ಸೃಷ್ಟಿನೇ ಮಾಡಿದ್ರೆ ನಾವು ಎಲ್ಲಿ ತರ್ತೇವೆ. ಹಣ್ಣನ್ನು ಒಂದು ಸೃಷ್ಟಿ ಮಾಡಿದರೆ ದುಡ್ಡು ಕೊಟ್ಟರೆ ಸಿಗತ್ತೆ, ಸಿಗಲ್ಲ, ಅದಕ್ಕೆ ಎಲ್ಲವೂ ಅವನೇ ಮಾಡೋದು ಅಂತ ತಿಳ್ಕೊಳ್ಳಿ. ಪ್ರಶಸ್ತ ಮೃಗಯೂಥಾನಿ ಶಾಂತ ಪಕ್ಷಿ ಗಣಾನಿ ಚ, ಮೃಗಗಳು ಪಕ್ಷಿಗಳು ಈ ರಾಮಾಯಣದಲ್ಲಿ ಹೇಳ್ತಾರೆ. ಮುಂದೆ ಕಪಿಗಳಿಗೋಸ್ಕರ ಮನ ರಾಮ ಏನು ಮಾಡಿದ್ದಾನೆ ಅಂದರೆ ಕಾಡಿನಲ್ಲೆಲ್ಲ ಅಲ್ಲಲ್ಲಲ್ಲೇ ಸರೋವರಗಳು, ಯಾಕೆ ಅದಕ್ಕೆ ನೀರು ಕುಡಿಯಬೇಕಾಗುತ್ತೆ ಬಿಸಿಲು ಉದ್ದ. ಇಲ್ಲದೇ ಕಾಡಿನಲ್ಲಿ ಸರೋವರವನ್ನು ಯಾರು ಮಾಡ್ತಾರೆ, ನದಿಯನ್ನು ಯಾರು ನಿರ್ಮಾಣ ಮಾಡ್ತಾರೆ, ಕಪಿಗಳಿಗೆಲ್ಲ ನೀರು ಬೇಕು. ನೋಡಿ ಇದೆಲ್ಲ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಸತ್ಯವಾದದ್ದು ಘಟನೆಗಳು. ರಾಮನೇ ಹೇಳ್ತಾನೆ ಕಪಿಗಳಿಗೆ ನೀರು ಬೇಕು ಅಂತೇಳಿ, ಕಾಡಿನ ಮಧ್ಯ ಮಧ್ಯ ಅಲ್ಲಲ್ಲಿ ನಾನು ಸರೋವರವನ್ನು ಮಾಡಿದ್ದೇನೆ, ಅದಿರೋ ಕಡೆನೇ ಸಿಗಬೇಕು, ಅದನ್ನು ಹುಡುಕೊಂಡು ಹೋಗಬೇಕಾದ್ರು ನನಗೆ. ಇದೆಲ್ಲ ಪರಮಾತ್ಮನ ಅತ್ಯದ್ಭುತವಾದ ಕಾರುಣ್ಯದಿಂದ ಎಲ್ಲವನ್ನು ಮಾಡಿದ್ದಾರೆ. ಹೇಳ್ತಾ ಇದ್ದ ನೋಡಿ, ಫುಲ್ಲ ಪಂಕಜ ಖಂಡಾನಿ ಪ್ರಸನ್ನ ಸಲಿಲಾನಿ ಚ ಕಾರಂಡ ವಿಕೀರ್ಣಾನಿ ತಟಾಕಾನಿ ಸರಾಂಸಿ ಚ. ನೋಡಿ ಎಲ್ಲ ಸರೋವರಗಳನ್ನು ಕೂಡ ಪ್ರಸನ್ನ ಸಲಿಲಾನಿ ಅಂದರೆ ತಿಳಿಯಾದ ನೀರು. ನೀವು
ಹುಡುಕಿದ್ರು ಕೂಡ BWS ಅಂತಿ ಸಪ್ಲೈ ಮಾಡಿ ನೀರು ಆ ಥರ ಪ್ರಸನ್ನ ಸನಿಲ ಇರೋದಿಲ್ಲ. ಅಂಥ ತಂಪಾದ ಸಿಹಿಯಾದ ನೀರು, ತಟಾಕಗಳು, ಸರಾಂಚಂದ್ರೆ ಸರೋವರಗಳು ಇವೆಲ್ಲವನ್ನೂ ಪರಮಾತ್ಮನ ಅದ್ಭುತವಾದ ಸೃಷ್ಟಿ. ಬಹುಚಿತ್ರ ಬಹು ಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳ್ತಾರೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ. ಹಂಗೆ ಬಹುಚಿತ್ರ ಜಗತ್, ಅತಿ ಆಶ್ಚರ್ಯಕರವಾದ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾರೆ. ಅಲ್ಲಲ್ಲಿ ಆಯಾ ಜೀವನ ಏನೇನು ಬೇಕೋ ಅದನ್ನು ಸೃಷ್ಟಿ ಮಾಡಿದ್ದಾರೆ. ಇಂಥ ಅದ್ಭುತ ಕಾರಣ್ಯ ದಕ್ಷಸೆ ಸೃಷ್ಟಿ ರಮ್ಯಾನಿ ಇರುಪ್ರಸ್ಥಾಂಚ ರಮಣೀಯಾನಿ ಮಯೂರಾಮಿ ಉತಾನಿ ಚ ನವಿಲು ಮೊದಲಾದ ಪಕ್ಷಿಗಳು ಎಲ್ಲವನ್ನು ನೋಡಿದರೆ ಮನಸ್ಸಿಗೆ ಆಹ್ಲಾದ ಆಗಬೇಕು, ಆ ಪರಮಾತ್ಮನ ಒಂದು ಸ್ಮರಣೆ ಬರಬೇಕು. ಅಂಥ ಒಂದು ಮನೋಹರವಾಗಿರ್ತಕ್ಕಂಥ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಗಮ್ಯತಾ ಮನಸ್ಸ ಸಂಮಿತ್ರೆ ಭವಾನ ಜಗಜ್ಜಗು ಆಗಂತವ್ಯಂ ಜತೆ ದೃಷ್ಟ ಇವರೇ ವಾಶ್ರಮವತಿ ಅಂತ ನೀವು ಹೊರಡಿ ಈಗ, ಆದರೆ ಮತ್ತೆ ಬನ್ನಿ ಅಂತೇಳಿ. ಪರಮಾತ್ಮನನ್ನು ನಾವು ಕಳಿಸ್ಕೊಡೋದಿಲ್ಲ, ಮತ್ತೆ ಬರಲಿ ನಮ್ಮಲ್ಲೇ ಇರಲಿ ಅಂತ ಹೇಳಬೇಕು. ಹಾಗೆ ಇವರು ಅನ್ನಿಸ್ಕೊಬೇಕು, ಯಾರು ಮನೆಗೆ ಹೋದವರು ಮತ್ತೆ ಬನ್ನಿ ಅನ್ನೋ ಥರ ಇರಬೇಕು ಅಂತ ತೋರಿಸ್ತಾ ಇದ್ದಾರೆ. ಏ ಮುಕ್ತ ಸದೇ ಚಿತ್ತ ಆಕಸ್ತ ಸಂರಕ್ಷಣ ಪ್ರದಕ್ಷಿಣ ಮುನಿ ಕುಂತ ರಸ್ತಾತುಂಬ ಚಕ್ರಮೇ. ಹೀಗೆ ಹೇಳಿದ ಮೇಲೆ ರಾಮ ಲಕ್ಷ್ಮಣ ಇಬ್ಬರು ಕೂಡ ಪ್ರದಕ್ಷಿಣ ಮುನಿ ಕುಂತ ಆ ಮುನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಹೋದರು. ಅಂದರೆ ಋಷಿಗಳಿಗೆ, ಜ್ಞಾನಿಗಳಿಗೆ, ಭಕ್ತರುಗಳಿಗೆ ನಾವೇನು ಮಾಡಬೇಕು ಅಂದರೆ ಅವರಿಗೆ ಗೌರವ ಕೊಡಬೇಕು, ಪ್ರದಕ್ಷಿಣೆ ಮಾಡು. ಶ್ರೀರಾಮಚಂದ್ರ ದೇವರು ಅವನು ಮಾಡಬೇಕಾಗಿಲ್ಲ, ಆದರೂ ಕೂಡ ಯದ್ಯದ ಚರ್ಚಿ ಶ್ರೇಷ್ಠ, ಅದು ಶ್ರೇಷ್ಠರು ಏನು ಆಚರಣೆ ಮಾಡ್ತಾರೋ ಅದು ಮಾಡ್ತಾರೆ ಜನ ಅಂತ ತಿಳ್ಕೊಂಡು ಅವನು ಮಾಡ್ತಾ ಇದ್ದಾನೆ. ಅವನಿಗೆ ಎಲ್ಲರೂ ಪ್ರದಕ್ಷಿಣೆ ಹಾಕಬೇಕು, ಆದರೆ ಅವನು ಪ್ರದಕ್ಷಿಣೆ ಹಾಕಿ ತೋರಿಸಿದ ಮಾಡಬೇಕು. ತತ ಶುಭತರೆ ತೋಣಿ ಧನುಷಿ ಚಾಯತೆ ಕ್ಷಣ ತದೋ ಸೀತಾ ತೆಗೆದು ಪ್ರಾತೋ ಖಡ್ಗೋ ಚರ್ಮೋ ತಥಾ ಆವದ್ಯ ಚ ಶುಭೇ ತೋಣಿ ಚಾಪೇ ಚಾಯ ಸಸ್ವನೆ ನಿಷ್ಕಾಂತ ವಾಶ್ರಮ ಗಂತು ಉಪೌತೌ ರಾಮ ಲಕ್ಷ್ಮಣೋ. ಅನಂತರ ಅವರು ತಮ್ಮ ಧನಸ್ಸು ಖಡ್ಗ ಇದೆಲ್ಲವನ್ನು ತೆಗೆದು ತಗೊಂಡು ಹೊರಟಿದ್ದಾರೆ. ಶೀಘ್ರಂ ತೌರೂಪ ಸಂಪನ್ನ ಅನುಜ್ಞಾತ ಮಹರ್ಷಿನ ಪ್ರಸ್ಥಿತೋ ಧೃತ ಚಾಪಾಸಿ ಸೀತೆಯ ಸಾರಾಗೋ. ಹೀಗೆ ಅವರು ಆ ಸುತೀಕ್ಷ್ಣ ಆಶ್ರಮದಿಂದ ಮುಂದೆ ವನ ಕೊಡ್ತಿದ್ದಾರೆ. ಸುತೀಕ್ಷ್ಣೇನಾಜ್ಞಾತ ಪ್ರಸ್ಥಿತ ರಘುನಂದನ ವೃದ್ಧೆಯ ಸ್ನಿಗ್ಧಯ ವಾಚ ಭಕ್ತಾರ ವಿಧಮ್ರಣಿ. ಆಗ ಸೀತಾದೇವಿಯರು ಒಂದು ಮಾತು ಹೇಳಿದ್ರಂತೆ ಶ್ರೀರಾಮಚಂದ್ರನಿಗೆ, ಏನಪ್ಪ ಅಂದರೆ ಅಧರ್ಮಂ ಸುಸೂಕ್ಷ್ಮೇಣ ವಿಧಿನ ಪ್ರಾಪ್ಯತೆ ಮಾ ನಿವೃತ್ತೇನ ಶಕ್ಯೋಯಂ ವ್ಯಸನ ಕಾಮಜಾದಿಹ. ಅವ್ರು ಮಾತಾಡಿದ್ರೆ ಏನು ಮಾತಾಡ್ತಾರೆ, ಕೇವಲ ಧರ್ಮದ ವಿಷಯವನ್ನೇ ಮಾತಾಡು. ಅವ್ರು ಹೇಳಿದ್ರಂತೆ ಅಧರ್ಮಂತ ಸುಸೂಕ್ಷ್ಮೇಣ ವಿಧಿನ ಪ್ರಾಪ್ಯತೆ ಮಾ ಸ್ವಾಮಿ. ಈ ನೀವು ಮಹಾಪುರುಷರು, ಆದರೆ ಅತ್ಯಂತ ಸೂಕ್ಷ್ಮ ವಿಧಿಯಿಂದ ವಿಚಾರ ಮಾಡಿದರೆ ಅಧರ್ಮವನ್ನು ನೀವು ಮಾಡ್ತಾ ಇದ್ದೀರ. ನಿವೃತ್ತೇನ ಚ ಶಕ್ಯೋಯಂ ವ್ಯಸನ ಕಾಮಜಾಲ. ಯಾವಾಗ ನಮ್ಮ ಕಾಮಜಾಲ ಅಂದರೆ ನಮ್ಮ ಆಸೆಯಿಂದ ಹುಟ್ಟಿದ ಒಂದು ಸಂಕಟದಿಂದ ಸರ್ವತಾ ನೀವು ನಿವೃತ್ತರಾಗಬಹುದು, ಆಗ ಮಾಡಿದರೆ ನೀವು ಈ ಒಂದು ಸಂಕಟದಿಂದ ಅಧರ್ಮದಿಂದ ನೀವು ನಿವೃತ್ತರಾಗ್ತೀರಾ, ಅಂದರೆ ಅಧರ್ಮ ಮಾಡದೇ ಇರುವ ಆಗ್ತೀರಾ. ಇದೇನು ಒಳ್ಳೆ ಹೊರಟಿದ್ದಂಗಿದೆ ಸೀತಾದೇವಿ ಹೇಳಿದ್ರು. ರಾಮ ಏನು ಅಧರ್ಮವನ್ನು ಮಾಡಿದ್ದಾನೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ತ್ರೀಮೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ. ನಮಗೆ ವ್ಯಸನ ಅಂದರೆ ಏನು ಸಂಕಟಗಳು ಬರುವುದು, ಮೂರು ಆ ಮೂರು ಸಂಕಟಗಳು ಬರುವುದು ಕಾಮಜಾನಿ ಕಾಮದಿಂದ. ಅಂದರೆ ನಮಗೇನು ಆಸೆ, ಆಸೆ ಬಂದಾಗ ಆ ಆಸೆಯನ್ನು ನಾವು ಹೋಗಲಾಡಿಸಿಕೊಳ್ಳುವುದಕ್ಕೆ ನಾವು ಅಧರ್ಮವನ್ನು ಮಾಡ್ತೇವೆ. ಅದರಿಂದ ಮೂರು ಸಂಕಟಗಳು ಬರುತ್ತೆ. ಅದು ಯಾವುದು, ಮಿಥ್ಯಾವಾಕ್ಯಂತ ಪರಮ ತಸ್ಮಾತ್ ಗುರುತರ ಉಭವ. ಶ್ರೇಷ್ಠವಾದದ್ದು ಸುಳ್ಳು ಮಾತಾಡೋದು, ಅದರಿಂದ ಇನ್ನೂ ಕೆಲವು ಅದಕ್ಕಿಂತ ಕಡಿಮೆ ಆಗುತ್ತೆ.
ಅದ್ಯಾವುದಂದರೆ ಪರದಾರಾಭಿಗಮನ, ಅಂದರೆ ಪರದಾರ ಅಂದರೆ ಪರಸ್ತ್ರೀಯನ್ನು ನೋಡುವುದು. ವಿನಾವೀರಂ ವೈರಂಚ ರೌದ್ರತ, ಆಮೇಲೆ ವೈರ ಇಲ್ಲದೆ ಇದ್ರೂ ಕೂಡ ಕೋಪ ಮಾಡ್ಕೊಳ್ಳೋದು. ಮಿಥ್ಯಾವಾಕ್ಯಂ ನತೆ ಭೂತಂ ನ ಭವಿಷ್ಯತಿ ರಾಘವ. ಈ ಮೂರು ಸಂಕಟಗಳು ಆಸೆಯಿಂದ ನಮ್ಗೆ ಮುಟ್ಕೊಳ್ಳುತ್ತೆ. ಆದರೆ ನಿನಗೆ ಮಿಥ್ಯಾವಾಕ್ಯ ಅನ್ನೋದು ಯಾವುದೂ ಇರೋದಿಲ್ಲ, ಮುಂದೇನೂ ಬರೋದಿಲ್ಲ. ಕುತೋಭಿಲಾಷ್ಟಂ ಶ್ರೀನಾಮ್ ಪರೇಶಾಂ ಧರ್ಮನಾಶನ. ಇನ್ನು ನಿನಗೆ ಪರಸ್ತ್ರೀ ಮೇಲೆ ಆಸೆ ಬರೋದು ಅದರಲ್ಲಿಂದ ಬರಬೇಕು, ಅದು ಧರ್ಮನಾಶನ. ತವ ನಾಸ್ತಿ ಮನುಷ್ಯೇಂದ್ರ ನಚಾಬುತ್ತೆ ಕದಾಪ. ಅದು ಅದನ್ನು ಹಿಂದೆನೂ ಇಲ್ಲ, ಈಗೂ ಇಲ್ಲ, ನಿನಗೆ ಮುಂದೇನೂ ಇರೋದಿಲ್ಲ. ಹಾಗಾದರೆ ಪರಮಾತ್ಮ ಇವೆರಡು ಮಾಡಿಲ್ಲ ಅಂದರೆ ಇನ್ನೊಂದು ಯಾವುದು, ಅದೆಂಥ ಅಧರ್ಮ ಬರುತ್ತೆ? ರಾಮನ ಹೆಸರಲ್ಲಿ ಸೀತಾದೇವರು ಯಾಕೆ ಹೇಳ್ತಾ ಇದ್ದಾರೆ? ಇದೆಲ್ಲ ನಿಜವಾಗ್ಲೂ ಅಧರ್ಮ ಮಾಡಿದ್ದಾನ ರಾಮ? ಇದಕ್ಕೆಲ್ಲ ಉತ್ತರವನ್ನು ಹೇಳ್ತಾರೆ, ಅದನ್ನು ನಾಳೆ ನೋಡೋಣ. ಶ್ರೀ ಭಕ್ತಿ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಮತಿ ನಿಯಂತ ಕದವೋಚ ಮಾಂತೇನ ಪ್ರಿಯತಾಂ ಕಮಲಾಲಯ.